ನಂತರ ಅಲ್ಲಿ ಗಮನಿಸಿದ ಮೇಲೆ ಈ ಸಂಘಟನೆಗೆ ಅನೇಕ ಬದಲಾವಣೆಗಳ ಅವಶ್ಯಕತೆ ಇದೆ. ಒಂದು ಸಂಘಟನೆಗೆ ನನ್ನ ಕೈಲಾದಂತ ಸೇವೆ ಮಾಡೋಣ ಅನ್ನೋದು. ನಾನು ಸಹ ಇದರಲ್ಲಿ ಸ್ಪರ್ಧಿ ಆಗ್ತೀನಿ. ಒಂದು ಈ ಸಂಸ್ಥೆಯಲ್ಲಿ ಅನೇಕ ಅವ್ಯವಸ್ಥೆ ಇತ್ತು. ಇದನ್ನ ಸರಿ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ ಈ ಸಂಘಟನೆಗೆ ಒಂದು ಸ್ವರೂಪ ಕೊಡಬೇಕು. ಯಾವ ಹೊಸ ಸ್ವರೂಪ, ಯಾವತ್ತು ಇವತ್ತಿನ ಭವನ ಅನ್ನೋದೇನಿದೆ, ಗಾಯತ್ರಿ ಭವನದಲ್ಲೂ ಸಹ ಅನೇಕ ತೊಂದರೆಗಳಿದ್ದು, ನಾನು ಈ ಚುನಾವಣೆಯಲ್ಲಿ ನಾನೇನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ನಾನು ಜನರ ಮತದಾರರ ಮುಂದೆ ಹೋಗಿದ್ದೇನೆ. ಅದನ್ನು ಮತದಾರರ ವಿವೇಚನೆಗೆ ಬಿಟ್ಟಿದ್ದು. ನಾನು ನನ್ನ ಅಭಿಪ್ರಾಯ, ಒಂದು ಚುನಾವಣೆ ಒಂದು ಆರೋಗ್ಯಕರವಾದಂಥ ವಾತಾವರಣದಲ್ಲಿ ನಡೀಬೇಕು. ನನ್ನ ವಿರುದ್ಧವಾಗಿ ನಿಂತಿರೋ ಅಭ್ಯರ್ಥಿಗಳು, ಅವರ ಬೆಂಬಲಿಗರು ನಾನಾ ರೀತಿಯಾದಂಥ ಟೀಕೆಯನ್ನು ನನ್ನ ಮೇಲೆ ಮಾಡಿದ್ದಾರೆ. ಅಧಿಕಾರ ಕೊಟ್ಟರೆ ಮಾಡ್ತೀನಿ, ಅಧಿಕಾರ ಕೊಡದೇ ಇದ್ರೆ ಮಾಡಲ್ಲ ಅಂತ ಹೇಳಿದ್ರೆ ನಾನು ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ವ್ಯಕ್ತಿಗಳು ಇರ್ತಾರೆ, ಏನು ಕಾರಣಾಂತರದಿಂದ ಕಾರಣವಿಲ್ಲದೇ ಬ್ರಾಹ್ಮಣ ಅಂತ ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅಂತ. ಪ್ರತಿಕ್ಷಣ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ, ರಾಜ್ಯದ ಎಲ್ಲ ಜನರಿಗೂ ಚಿರಪರಿಚಿತ ವ್ಯಕ್ತಿ ಅಶೋಕ್ ಹಾರ್ನಳ್ಳಿ ಅವರಿದ್ದಾರೆ. ಇವತ್ತು ಅವರನ್ನ ವಿಶೇಷವಾಗಿ ಮಾತಾಡಿಸ್ತಾ ಇದ್ದೀವಿ, ಯಾಕಂತ ಹೇಳಿದ್ರೆ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಅಶೋಕ್ ಹಾರ್ನಳ್ಳಿ ಅವರ ಬಗ್ಗೆ ಸಣ್ಣ ಪರಿಚಯ ಏನು ಅಂತ ಹೇಳಿದ್ರೆ, ಅವರು ಹಾರ್ನಳ್ಳಿ ರಾಮಸ್ವಾಮಿ ಅವರ ಪುತ್ರ, ಜೊತೆಗೆ ಕರ್ನಾಟಕ ಸರ್ಕಾರದ ಮಾಜಿ ಅಡ್ವೊಕೇಟ್ ಜನರಲ್ ಆಗಿದ್ದಂಥವರು, ಜೊತೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಂಗಾಮಿ ಅಧ್ಯಕ್ಷರು ಕೂಡ ಹೌದು. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ, ಅವ್ರ ಹತ್ರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುವಂಥ ಪ್ರಯತ್ನ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮೊದಲನೆಯ ಪ್ರಶ್ನೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವಂತಹ ಸನ್ನಿವೇಶ ಯಾಕೆ ಉಂಟಾಯಿತು ಅಂತ ಹೇಳಿ. ನಾನು ಸುಮಾರು 40 ವರ್ಷದಿಂದ ವಕೀಲ ವೃತ್ತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ವಕೀಲ ವೃತ್ತಿಯ ಜೊತೆಗೆ ನನ್ನ ಕೈಲಾದಷ್ಟು ಬೇರೆ ಸಂಘ ಸಂಸ್ಥೆಗಳಿಗೆ ನನ್ನ ಕೈಲಾದಂಥ ಒಂದು ಸಹಾಯವನ್ನು ಮಾಡಿಕೊಂಡು ಬಂದಿದ್ದೀನಿ. ಆ ಒಂದು ಸಂದರ್ಭದಲ್ಲಿ ಕೆಲವು ಈ ವಿಪ್ರ ಸಮುದಾಯದ ಹಿರಿಯರು ಬಂದು ನನಗೆ ಈಗ ಸ್ವಲ್ಪ ಅನೇಕ ಸಮಸ್ಯೆಗಳು ಉಂಟಾಗಿದೆ, ಈ ಸಮುದಾಯಕ್ಕೆ ನೀವು ಹಂಗಾಮಿ ಅಧ್ಯಕ್ಷರಾಗಿ ಬರಬೇಕು ಈ ಸಂಘಟನೆಗೆ ಅಂತ ಹೇಳಿ ನನ್ನನ್ನು ಕರೆದಂಥ ಸಂದರ್ಭದಲ್ಲಿ ನಾನು ಸಾಕಷ್ಟು ಬಾರಿ ಆಲೋಚನೆ ಮಾಡಿದೆ. ಈ ಸಂಘಟನೆಗೆ ನಾನು ಸಾಕಷ್ಟು ಸಮಯ ಕೊಡೋದಕ್ಕಾಗತ್ತಾ, ನನ್ನ ಕೈಲಾದಂಥ ಏನಾದರೂ ಒಂದು ಸೇವೆಯನ್ನು ಮಾಡ್ಬೋದಾ ಅಂತ ಅಷ್ಟು ಆಲೋಚನೆ ಮಾಡಿದ್ಮೇಲೆ ನಾನು ಹಂಗಾಮಿ ಅಧ್ಯಕ್ಷನಾಗಿ ಬರ್ತೀನಿ ಅಂತ ಹೇಳಿ ಮುಂದೆ ಚುನಾವಣೆ ನಡೆಸೋಣ ಅನ್ನೋ ದೃಷ್ಟಿಯಲ್ಲಿ ನಾನು ಈ ಸಂಘಟನೆಗೆ ಪ್ರಾರಂಭಕ್ಕೆ ನಾನು ಅದಕ್ಕೆ ಹೆಜ್ಜೆ ಇಟ್ಟೆ. ನಂತರ ಅಲ್ಲಿ ಗಮನಿಸಿದ ಮೇಲೆ ಈ ಸಂಘಟನೆಗೆ ಅನೇಕ ಬದಲಾವಣೆಗಳ ಅವಶ್ಯಕತೆ ಇದೆ, ನನ್ನ ವಕೀಲಿ ವೃತ್ತಿಯ ಅನುಭವದ ಒಂದು ಹಿನ್ನೆಲೆಯಲ್ಲಿ ಈ ಸಂಘಟನೆಯನ್ನು ಬಲಪಡಿಸೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇದೆ ಅಂತ ನನಗೆ ಅನಿಸದಂಥ ಸಂದರ್ಭದಲ್ಲಿ ನಾನು ಈ ಚುನಾವಣೆ ಮಾಡ್ತೀನಿ ಅಂತಕ್ಕಂಥ ನನ್ನ ಜವಾಬ್ದಾರಿ ಇತ್ತು. ಅದರ ಜೊತೆಗೆ ನಾನು ಸ್ಪರ್ಧಿಯಾಗಿ ನಿಂತು ಈ ಒಂದು ಸಂಘಟನೆಗೆ ಹೊಸ ಸ್ವರೂಪ ಕೊಡಬೇಕು, ಇದರಿಂದ ಈ ಸಂಘಟನೆಯಿಂದ ಈ ಸಮುದಾಯದ ಎಲ್ಲ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಜನಗಳ ಅನುಕೂಲ ಆಗಬೇಕು, ಆ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ನಾನು ಸಹ ಈ ಒಂದು ಸಂಘಟನೆಗೆ ನನ್ನ ಕೈಲಾದಂಥ ಸೇವೆ ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ನಿಶ್ಚಯವನ್ನು ಮಾಡಿ ಚುನಾವಣೆ ಮಾಡೋದಕ್ಕೆ ಮುಂದೆ ಹೆಜ್ಜೆ ಇಟ್ಟು ಚುನಾವಣೆ ಅದನ್ನು ಘೋಷಣೆ ಮಾಡಿ ನಾನು ಸಹ ಇದರಲ್ಲಿ ಸ್ಪರ್ಧಿ ಆಗ್ತೀನಿ ಅಂತ ಹೇಳಿ ನಿಶ್ಚಯವನ್ನು ಮಾಡಿದೆ. ಹಾಂ, ಅಶೋಕ್ ಹಾರ್ನಳ್ಳಿ ಅವರೇ, ನೀವು ಕಳೆದ ಸಲ ಪ್ರಚಾರ ಭಾಷಣದಲ್ಲಿ ಒಂದು ಕಡೆ ಹೇಳಿದ್ರಿ ಏನು ಅಂತ ಹೇಳಿದ್ರೆ, ಇದುವರೆಗೆ ಇದ್ದಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪದಾಧಿಕಾರಿಗಳು ಯಾವ ಉದ್ದೇಶಕ್ಕಾಗಿ ಬ್ರಾಹ್ಮಣ ಮಹಾಸಭಾ ಆರಂಭವಾಯಿತು ಅದರ ಉದ್ದೇಶವನ್ನು ಈಡೇರಿಸಲಿಲ್ಲ, ಆಮೇಲೆ ಸಾಕಷ್ಟು ಅವ್ಯವಹಾರಗಳು ಅಲ್ಲಿ ಆಗಿರುವಂಥದ್ದು, ಅದನ್ನು ನೀವು ಕೆಲವೊಂದು ಲಿಫ್ಟ್ ಇರ್ಬೋದು ಅಥವಾ ವಸತಿ ಹಾಸ್ಟೆಲ್ಗಳ ವ್ಯವಸ್ಥೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ತೊಂದರೆಗಳಾಗಿರುವಂಥದ್ದು ಅಂದರೆ ಈ ಹಿಂದೆ ಇದ್ದಂಥ ಪದಾಧಿಕಾರಿಗಳ ವ್ಯವಸ್ಥೆ, ಈಗ ಆ ಅವ್ಯವಸ್ಥೆಯನ್ನು ತೊಡೆದು ಹಾಕಿ ಬ್ರಾಹ್ಮಣ ಮಹಾಸಭಕ್ಕೆ ಒಂದು ಹೊಸ ಚೈತನ್ಯ, ಹೊಸ ಶಕ್ತಿ, ಹೊಸ ರೂಪ ತಂದುಕೊಡ್ಬೇಕೆನ್ನುವಂಥದ್ದು ಅಶೋಕ್ ಹಾರ್ನಳ್ಳಿ ಅವರ ಈಗಿನ ಮುಖ್ಯ ಉದ್ದೇಶ ಮತ್ತು ಮುಖ್ಯ ಗುರಿ. ಹಾಗಾದ್ರೆ ಅಂದರೆ ನಾನು ಜವಾಬ್ದಾರಿ ತೆಗೆದುಕೊಂಡಾಗ ಒಂದು ಈ ಸಂಸ್ಥೆಯಲ್ಲಿ ಅನೇಕ ಅವ್ಯವಸ್ಥೆ ಇತ್ತು. ನಾನು ಯಾರು ಇದಕ್ಕೆ ಅವ್ಯವಸ್ಥೆಯ ಕಾರಣ, ಹಿಂದಿನವರು ಸಹ ಅವರಿಂದ ಜವಾಬ್ದಾರಿನೋ ಅಥವಾ ಯಾರು ತಪ್ಪಿಂದ ಆಗಿದೆ, ಈ ವಿಷಯಕ್ಕೆ ನಾನು ಹೋಗೋದಿಲ್ಲ. ನನ್ನ ದೃಷ್ಟಿ ಏನಿದೆ ಅಂತ ಹೇಳಿ ಇದನ್ನು ಸರಿ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆಯನ್ನು ನಾನು ಮಾಡಿ ಈ ಹೆಜ್ಜೆಯಲ್ಲಿ ನಾನು ಆಲೋಚನೆ ಮಾಡಿದೆ. ಎರಡನೇದು, ಈ ಸಂಘ ಸಂಸ್ಥೆಯ ಒಂದು ಬೈಲಾವನ್ನು ಗಮನಿಸಿದೆ.
ಅನೇಕ ತಾಲೂಕು ಕ್ಷೇತ್ರದಲ್ಲಿರೋರು ಜಿಲ್ಲಾ ಸ್ಥಳದಲ್ಲಿರ್ತಕ್ಕಂಥ ವಿಪ್ರ ಸಮುದಾಯದವರ ಅಭಿಪ್ರಾಯವನ್ನು ಕೇಳಿದೆ. ಅವರೆಲ್ಲ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನೀವೆಲ್ಲ ಬೆಂಗಳೂರಿನ ಸಂಘಟನೆ ಮಾತ್ರ ಇದೆ, ನಮ್ಮನ್ನೆಲ್ಲ ನೀವು ಸೂಕ್ತವಾಗಿ ಪ್ರತಿನಿಧಿಸ್ತಾ ಇಲ್ಲ ಅಂತ ಹೇಳಿ ಆಕ್ಷೇಪಣೆಗಳು ಬಂತು. ಆ ಆಲೋಚನೆಯಲ್ಲಿ ನಾನು ಯೋಚನೆ ಮಾಡಿದ್ದೇನು ಅಂದರೆ, ಇದರ ಒಂದು ನಿಯಮಗಳು ಏನಿದೆ ಅದರಲ್ಲಿ ಬದಲಾವಣೆ ಮಾಡಿ ಆಯಾ ತಾಲೂಕು ಜಿಲ್ಲೆಗಳಲ್ಲೇ ಚುನಾವಣೆ ಆಗಿ ಅವರ ಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಬಂದು ಒಂದು ಕೇಂದ್ರ ಸ್ಥಾನಕ್ಕೆ ಮಾಡಬಹುದಾದ ಒಂದು ಅಂಶ. ಅದಲ್ಲದಲ್ಲೇ ಇದಕ್ಕೆ ಅನೇಕ ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದರ ಶಾಖೆಗಳನ್ನು ಮಾಡಿದ್ರೆ ಇದು ಹೆಚ್ಚಿನ ಶಕ್ತಿ ಬರುತ್ತೆ ಈ ಸಂಘಟನೆಗೆ ಅಂತ ಈ ಕೆಲವು ಆಲೋಚನೆಗಳನ್ನು ಮಾಡಿ ಈ ಸಂಘಟನೆಗೆ ಒಂದು ಸ್ವರೂಪ ಕೊಡಬೇಕು. ಯಾವ ಹೊಸ ಸ್ವರೂಪ ಯಾವತ್ತು, ಇವತ್ತಿನ ದಿನ ಇದು ಪ್ರಾರಂಭ ಆಗಿದ್ದು 72ನೇ ಇಸವಿನಲ್ಲಿ, ನಂತರ 74 80ರ ದಶಕದಲ್ಲಿ ಈ ನಿಯಮಗಳನ್ನೆಲ್ಲ ಮಾಡಿದ್ದಾರೆ. ಇದು 2021ನೇ ಇಸವಿಯಲ್ಲಿ ಆಗತಕ್ಕಂಥ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಇವತ್ತಿನ ದಿನ ಯಾವ ಒಂದು ಡಾಟಾ ಏನಿದೆ, ಇವರ ಮಾಹಿತಿ ಏನಿದೆ, ಮಾಹಿತಿಗಳನ್ನು ಸಂಗ್ರಹಣೆ ಮಾಡಬೇಕು. ಎಲ್ಲರೂ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಈ ಮಾಹಿತಿಗಳಿರಬೇಕು. ಮತ್ತು ನಾವು ಒಂದು ಒಂದು ವೆಬ್ಸೈಟನ್ನು ಪ್ರಾರಂಭ ಮಾಡಬೇಕು. ಇದೆಲ್ಲ ಒಂದು ಆನ್ಲೈನ್ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇದರಲ್ಲಿ ಯಾರು ಆರ್ಥಿಕವಾಗಿ ದುರ್ಬಲರಾದವರು ಆನ್ಲೈನ್ ವ್ಯವಸ್ಥೆಯಲ್ಲೇ ಸಹಾಯ ಕೇಳುವಂತೆ ಆಗಬೇಕು. ಈ ರೀತಿಯಾದಂಥ ಅನೇಕ ಆಲೋಚನೆ ತೆಗೆದುಕೊಂಡು ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಈ ಸಂಘಟನೆಯನ್ನು ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಆಲೋಚನೆಯನ್ನು ಮಾಡಿ ಈ ಒಂದು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ನಿಶ್ಚಯವನ್ನು ನಾನು ಮಾಡಿದ್ದೀನಿ. ಹಂಗಾಮಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನೀವು ಮೊನ್ನೆ ಒಂದು ಭಾಷಣದಲ್ಲೂ ಕೂಡ ಹೇಳಿದ್ರಿ, ನನಗೆ ಇಷ್ಟ ಇಲ್ಲದಿದ್ದರೂ ಕೂಡ ನನ್ನನ್ನು ಬಲವಂತವಾಗಿ ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಿದರು ಅಂತೇಳಿ. ಹಂಗಾಮಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಿಮ್ಮ ಮಹಾಸಭಾದ ಸ್ಥಿತಿ, ಮತ್ತು ನೀವು ಹಂಗಾಮಿ ಅಧ್ಯಕ್ಷರಾದ ಬಳಿಕ ಈಗಿನ ಸ್ಥಿತಿ, ಏನೆಲ್ಲ ಮಾರ್ಪಾಡುಗಳಾಗಿದೆ ಸರ್? ಅಂದರೆ ಪ್ರಾರಂಭದಲ್ಲಿ ನಾನೇನು ಈ ಸಂಘಟನೆಯ ನೇತೃತ್ವವನ್ನು ವಹಿಸ್ಕೋತೀನಿ ಅಂತ ನಾನು ಆಲೋಚನೆ ಮಾಡಿರಲಿಲ್ಲ. ಯಾಕೆಂದರೆ ನಾನು ಬೇರೆ ಬೇರೆ ಸಂಘಟನೆಗಳಲ್ಲಿ ಈಗಾಗಲೇ ನಾನು ತೊಡಸ್ಕೊಂಡಿದ್ದೀನಿ. ಈಗ ಹಾಸನದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀವಿ. ಲೋಕ ಶಿಕ್ಷಣ ಟ್ರಸ್ಟ್ನ ಒಂದು ಟ್ರಸ್ಟಿ ಆಗಿದ್ದೀನಿ. ಈ ರೀತಿಯಾದ ಕರ್ನಾಟಕ ಹಿಂದಿ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿದ್ದೀನಿ. ಇದೆಲ್ಲ ಕಾರ್ಯಗಳ ಮಧ್ಯೆ ಇದನ್ನು ವಹಿಸ್ಕೋಬೋದೇ ಬೇಡ ಅಂತ ಆಲೋಚನೆ ಮಾಡಿದ್ದು ನಿಜವೇ. ಅದಂತ ಅದಾದ ನಂತರ ಇದು ಸ್ಥಿತಿಯನ್ನು ನೋಡಿ ನಾನು ಅನೇಕ ಸಂಘಟನೆಗಳನ್ನು ಈಗಾಗಲೇ ಬಲಪಡಿಸಿದ್ದೀನಿ. ಸಂಸ್ಥೆಗಳನ್ನು ನಾನು ಕಷ್ಟದಲ್ಲಿದ್ದ ಸಂಸ್ಥೆಗಳಿಗೆ ಶಕ್ತಿಯನ್ನು ತುಂಬಿದ್ದೀನಿ. ಆ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ಈ ಒಂದು ಸಂಸ್ಥೆಗೂ ಸಹ ಒಂದು ಬಲವಾಗಿ ನಿಂತುಕೊಂಡು ಇದಕ್ಕೆ ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಆಲೋಚನೆ ಮಾಡಿದೆ. ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಈ ನಾವೊಂದು ಮಹಿಳಾ ವಸತಿ ನಿಲಯ ಅಂತ ನಡೆಸ್ತಾ ಇದ್ವಿ. ಅದರಲ್ಲಿ ಸುಮಾರು 150-200 ಮಕ್ಕಳು ಇದ್ದಂಥದ್ದು 8 ಮಕ್ಕಳಿಗೆ ಬಂದಿತ್ತು. ಅಲ್ಲಿರ್ತಕ್ಕಂಥ ವ್ಯವಸ್ಥೆಯು ಸಹ ಭಾಳ ಕಷ್ಟಕರವಾಗಿತ್ತು. ಅದನ್ನೆಲ್ಲ ಸರಿಪಡಿಸಿ ಸುಮಾರು ಹಣವನ್ನು ಖರ್ಚು ಮಾಡಿ ಇಡೀ ಕಟ್ಟಡವನ್ನು ದುರಸ್ತು ಮಾಡಿ ಅದನ್ನು ಸರಿಪಡಿಸಿದ್ದಾಯಿತು. ಅದಲ್ಲದೆ ಈ ಗಾಯತ್ರಿ ಭವನ ಅನ್ನೋದೇನಿದೆ, ಗಾಯತ್ರಿ ಭವನದಲ್ಲೂ ಸಹ ಅನೇಕ ತೊಂದರೆಗಳಿತ್ತು. ಹಿರಿಯರಾದ ವಯಸ್ಸಾದವ್ರ ಮೇಲೆ ಬರೋದಕ್ಕೆ ಲಿಫ್ಟಿನ ವ್ಯವಸ್ಥೆ ಇರಲಿಲ್ಲ. ಇದೆಲ್ಲವನ್ನು ನೋಡಿ ಅದಕ್ಕೆ ಸೂಕ್ತವಾದ ಗಮನವನ್ನು ಹರಿಸಿ ನಾನು ಇದೆಲ್ಲವನ್ನು ದುರಸ್ತಿ ಕೆಲಸವನ್ನು ಪ್ರಾರಂಭ ಮಾಡಿದೆ. ಅದಲ್ಲದೆ ನಾನೀಗಾಗಲೇ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ವೆಬ್ಸೈಟ್ ಮಾಡಬೇಕು ಅನ್ನೋ ತಯಾರಿಯನ್ನು ಆಗಲೇ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಫ್ಟ್ವೇರನ್ನು ಆಗಲೇ ಡೆವಲಪ್ ಮಾಡಿ ತಯಾರಿದೆ. ಈ ಚುನಾವಣೆ ಸಂದರ್ಭದಲ್ಲಿ ಮುಂದೆ ನಾನು ಬರ್ತೀನೋ ಅಥವಾ ಬೇರೆಯವ್ರು ಬರ್ತೀನೋ ಅನ್ನೋದು ಸ್ವಲ್ಪ ಅನಿಶ್ಚಿತತೆ ಇರೋದ್ರಿಂದ ಅದನ್ನು ಬಿಡುಗಡೆ ಮಾಡಿಲ್ಲ. ಈ ಎಲ್ಲ ಒಂದು ಮಾಡ್ತಕ್ಕಂಥ ಫ್ರೇಮ್ ವರ್ಕನ್ನು ತಯಾರು ಮಾಡಿದ್ದೀನಿ. ನಮ್ಮ ಮ್ಯಾಟ್ರಿಮೋನಿಯಲ್ ಒಂದು ಸರ್ವಿಸಸ್ ಇತ್ತು, ಅದು ಸಹ ತೆಗೆದುಕೊಂಡಿತ್ತು. ಅದಕ್ಕೂ ಸಹ ನಾವು ಮತ್ತೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ. ಅದನ್ನು ಸಹ ಆನ್ಲೈನ್ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಮುಂದೆ ತೀರ್ಮಾನ ತೆಗೆದುಕೊಂಡು, ಇದಲ್ಲದೆ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಅನೇಕ ಪ್ರಮುಖರನ್ನು ನಾನು ಆಗಲೇ ಸಂಪರ್ಕಿಸಿದ್ದೀನಿ. ಅದರಲ್ಲಿ ಅನೇಕ ಪ್ರಮುಖರು ನಾವಿದ್ದೀವಿ, ನೀನು ಮುಂದೆ ಚುನಾಯಿತನಾದ ಬಂದಮೇಲೆ ನಾವು ನಿಮಗೆ ಸಹಾಯ ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಒಬ್ಬರು HN ಶ್ರೀನಿವಾಸ್ ಅಂತ ಹೇಳಿ ಟಾಟಾ ಆ್ಯಂಡ್ ಸನ್ಸಲ್ಲಿ ಭಾಳ ಪ್ರಮುಖ ಸ್ಥಾನದಲ್ಲಿದ್ದು ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಈ ರೀತಿಯಾದ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇದ್ದಂಥ ಪ್ರೊಫೆಸರ್ಗಳು ಬಂದಿದ್ದಾರೆ, ವೈದ್ಯರು ಮುಂದೆ ಬಂದಿದ್ದಾರೆ, ಫಾರ್ಮಸಿಸ್ಟ್ ಮುಂದೆ ಬಂದಿದ್ದಾರೆ. ಇವರೆಲ್ಲರನ್ನೂ ಒಂದು ಜೊತೆಗೂಡಿಸಿ ವೈದ್ಯಕೀಯವಾಗಿ ಏನು ಸಹಾಯ ಮಾಡ್ಬೋದು, ಆಯುರ್ವೇದದ ಏನು ಸಹಾಯ ಮಾಡ್ಬೋದು, ಪ್ರೊಫೆಷ್ನಲ್ಸ್ ವಕೀಲರು ವೈದ್ಯರು ಇವರ ಆರ್ಕಿಟೆಕ್ಟ್ಸು ಇವರೆಲ್ಲರನ್ನು ಯಾವ ರೀತಿ ನಮ್ಮ ಸಮುದಾಯದವರಿಗೆ ಸಹಾಯವನ್ನು ಮಾಡೋದು, ಇದು ಆಲೋಚನೆಯನ್ನು ನಾನು ಆಗಲೇ ಮಾಡಿದ್ದೀನಿ. ಇದನ್ನು ಜಾರಿಗೊಳಿಸೋದಕ್ಕೋಸ್ಕರ ನಾನು ಚುನಾಯಿತನಾಗಬೇಕಾದ ಒಂದು ಅವಶ್ಯಕತೆ ಇದೆ. ಅಶೋಕ್ ಕಾರ್ನಾಡಿ ಅವರು ಸ್ಪರ್ಧೆ ಮಾಡಿದ ಬಳಿಕ ಅಖಿಲ ಕರ್ನಾಟಕ ಮಹಾಸಭಾ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗೆ
ಸಾಕಷ್ಟು ಮಹತ್ವ ಬಂತು ಅಂತ ಹೇಳಿದ್ರೆ ಈ ಹಿಂದೆ ಇಲ್ಲದ ಮಹತ್ವಗಳೆಲ್ಲವೂ ಕೂಡ ಅಶೋಕ್ ಕಾರ್ನಾಳಿ ಅವರ ಹೆಸರಿನ ಕಾರಣದಿಂದ ಚುನಾವಣೆಗೆ ಬಂತು ಅಂತ ಮಾತುಗಳು ಕೇಳಿ ಬರ್ತಿದೆ ನಿಮ್ಮ ಸಮುದಾಯದಲ್ಲಿ. ಅಂದ್ರೆ ಹಿಂದೆಲ್ಲ ಏನಾಗಿತ್ತು ಪರಿಸ್ಥಿತಿ, ಅಧ್ಯಕ್ಷರಾಗೋಕೆ ಅಷ್ಟು ಯಾರು ಜನ ಮುಂದೆ ಬರದಲ್ಲೇ ಇರೋ ಸಮಯನೂ ಇತ್ತು. ಆವಾಗಲೇ ಯಾರನ್ನಾರು ಒತ್ತಾಯದಿಂದ ಕರ್ಕೊಂಡು ಬಂದು ಅಧ್ಯಕ್ಷ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸ್ಪರ್ಧೆ ಆದರೂ ಸಹ ಇಬ್ಬರು ಮಾತ್ರ ನಿಲ್ತಕ್ಕಂಥದ್ದು ಪರಿಸ್ಥಿತಿ ಇತ್ತು. ಆದರೂ ಈ ಸಾರಿ ವಿಶೇಷವಾಗಿ ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ರಭಾವವು, ವೃತ್ತಪತ್ರಿಕೆಗಳ ಪ್ರಭಾವವು ಬಹಳ ಅತ್ಯಂತ ಹೆಚ್ಚಿನ ಮಹತ್ವ ಬಂದಿದೆ. ನಾನು ಸ್ಪರ್ಧೆ ಮಾಡೋದಕ್ಕೆ ಮಹತ್ವ ಬಂದಿದೆಯೋ ಯಾವುದೋ ಅದು ನಾನು ಹೇಳೋದಕ್ಕಾಗೋದಿಲ್ಲ, ಬಟ್ ಅಂತೂ ಹೆಚ್ಚಿನ ಮಹತ್ವ ಬಂದಿದೆ. ಈ ಒಂದು ಸಂಘಟನೆಯಲ್ಲಿ ಅಂಥ ಒಂದು ಶಿಕ್ಷಣ ಸಂಸ್ಥೆಗಳಾಗಲಿ ಆರ್ಥಿಕವಾದ ಶಕ್ತಿ ಇಲ್ದಲೇ ಹೋದರೂ ಸಹ ಈ ಸಂಘಟನೆಯಲ್ಲಿ ಒಂದು ನನಗನ್ಸೋದು ಈ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಸಶಕ್ತವಾಗಿ ಕೆಲಸ ಮಾಡಬೇಕು, ರಾಜಕೀಯವಾಗಿ ಇದೇನಾದ್ರು ಉಪಯೋಗ ಆಗುತ್ತೆ ಅನ್ನೋದು ಅಭಿಪ್ರಾಯ ಕೆಲವರಲ್ಲಿ ಇರ್ಬೋದು. ನನಗೇನು ರಾಜಕೀಯ ಉದ್ದೇಶ ಇಲ್ಲದೆ ಹೋದರೂ ಸಹ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲೂ ಸಹ ನಾವು ಪ್ರಮುಖವಾದ ಪಾತ್ರ ವಹಿಸ್ಬೋದು ಅಂತ ಕೆಲವರ ಮನಸ್ಸಿನಲ್ಲಿ ಇರ್ಬೋದು. ಯಾವುದೋ ಒಂದು ನಾನಾ ಕಾರಣಗಳಿಂದ ಚುನಾವಣೆಗೆ ಮಹತ್ವ ಬಂದಿರೋದಂತೂ ನಿಜ. ನಿಮ್ಮ ಪ್ರತಿಸ್ಪರ್ಧಿಗಳು ಚುನಾವಣೆಯಲ್ಲಿ ಕೆಲವರಿಗೆ ರಿಯಲ್ ಎಸ್ಟೇಟ್ ಉದ್ಯಮದ ನಂಟು ಆ ಥರ ಇದ್ದಾರೆ, ನಮಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ಒಬ್ಬರು ದಕ್ಷ, ಪ್ರಾಮಾಣಿಕ ಮತ್ತು ಸಮರ್ಥರಾಗಿರುವಂಥವ್ರು ಬೇಕೇ ಹೊರತು ರಿಯಲ್ ಎಸ್ಟೇಟ್ ಹಿನ್ನೆಲೆ, ಬೇರೆ ಬೇರೆ ಉದ್ಯಮದ ಹಿನ್ನೆಲೆ ಇರುವಂಥವ್ರು ಬೇಡ ಎನ್ನುವಂಥದ್ದು ಒಂದು ಮಾತನ್ನು ನಾನು ಕೇಳಿಪಟ್ಟೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಈ ಚುನಾವಣೆಯಲ್ಲಿ ನಾನೇನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ನಾನು ಜನರ ಮತದಾರರ ಬಂದು ಹೋಗಿದ್ದೀನಿ. ಬೇರೆ ಅಭ್ಯರ್ಥಿಗಳು ಸರಿ ಇದಾರೋ ಸರಿ ಇಲ್ಲೋ ಅನ್ನೋ ಟೀಕೆ ನಾನು ಮಾಡೋದು ಸೂಕ್ತವಾದಂಥ ವಿಷಯ ಅಲ್ಲ. ಅದನ್ನು ಮತದಾರರ ವಿವೇಚನೆಗೆ ಬಿಟ್ಟಿದ್ದು. ನಾನು ನನ್ನ ಅಭಿಪ್ರಾಯ, ಒಂದು ಚುನಾವಣೆ ಒಂದು ಆರೋಗ್ಯಕರವಾದಂಥ ವಾತಾವರಣದಲ್ಲಿ ನಡೀಬೇಕು. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಡೆಯುವಂಥ ಚುನಾವಣೆ ಈ ಬ್ರಾಹ್ಮಣರ ಸಂಘಟನೆಯಲ್ಲಿ ಆಗಬಾರ್ದು. ಅನೇಕರು ಹೇಳೋದು ನೀವು ಅವಿರೋಧವಾಗಿ ಮಾಡಿಬಿಡೋಣ ಅಂತ ಹೇಳಿ. ನಾನು ಅವಿರೋಧವಾಗಿ ಮಾಡೋದಕ್ಕೇನು ನನ್ನ ಸಹಮತಿ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಆಗಬೇಕು, ಚುನಾವಣೆಯಲ್ಲಿ ಅನವಶ್ಯಕವಾದ ಟೀಕೆ ಟಿಪ್ಪಣಿ ಇಲ್ಲದೆ, ಗುಂಪುಗಾರಿಕೆ ಇಲ್ಲದೆ ಒಳ್ಳೆ ವಾತಾವರಣದಲ್ಲಿ ಆಗಬೇಕು. ಆ ರೀತಿಯಲ್ಲಿ ಚುನಾವಣೆ ನಡೆದ್ರೆ ಅದರಿಂದ ಒಂದು ಸಮುದಾಯಕ್ಕೂ ಒಂದು ಒಳ್ಳೆಯದಾಗುತ್ತೆ. ಚುನಾವಣೆ ಅನ್ನೋದರಿಂದ ಏನು ಗುಂಪುಗಾರಿಕೆ ಸೃಷ್ಟಿಯಾಗುತ್ತೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಚುನಾವಣೆ ಆಗೋದು ಸಹಜವಾದಂಥ ಪ್ರಜಾಪ್ರಭುತ್ವದಲ್ಲಿ ಸಹಜವಾದ ಪ್ರಕ್ರಿಯೆ. ಯಾವ ಒಂದು ಬೇರೆ ಅಭ್ಯರ್ಥಿಗಳು ಸರಿ ಇಲ್ಲ, ನಾನು ಒಬ್ಬನೇ ಅಂತ ಹೇಳಿದ್ರೆ ಅದು ನನಗೆ ಗೌರವ ತರತಕ್ಕಂಥ ವಿಷಯ ಅಲ್ಲ. ನನಗೆ ಗೊತ್ತಿದೆ, ನಾನು ಒಂದು ಸಾರಿ ಚುನಾವಣೆಗೆ ಹೋದ ತಕ್ಷಣ ನಮ್ಮ ಅನೇಕ ನನ್ನ ವಿರುದ್ಧವಾಗಿ ನಿಂತಿರೋ ಅಭ್ಯರ್ಥಿಗಳು, ಅವರ ಬೆಂಬಲಿಗರು ನಾನಾ ರೀತಿಯಾದಂಥ ಟೀಕೆಯನ್ನು ನನ್ನ ಮೇಲೆ ಮಾಡಿದ್ದಾರೆ. ಆದರೆ ನಾನು ಬೇರೆ ಅಭ್ಯರ್ಥಿಗಳ ಮೇಲೆ ಟೀಕೆ ಮಾಡೋದಿಲ್ಲ. ಅವರ ಒಂದು ಅರ್ಹತೆ ಏನಿದ್ದು ನನ್ನ ಒಂದು ಅರ್ಹತೆ ಏನಿದೆ, ಯಾರು ಸೂಕ್ತವಾದ ಅಭ್ಯರ್ಥಿ ಅಂತ ತೀರ್ಮಾನವನ್ನು ನಮ್ಮ ಸಮುದಾಯದ ಜನಕ್ಕೆ ನಾನು ಬಿಟ್ಟಿದ್ದೇನೆ. ನೀವು ಚುನಾವಣೆಗೆ ನಿಂತ ಬಳಿಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯೊಬ್ಬರು ನಿಮ್ಮ ಎದುರಾಳಿ ಪ್ರತಿಸ್ಪರ್ಧಿಯ ಜೊತೆಗೆ ಅವರು ಪ್ರಚಾರ ಮಾಡ್ತಿದ್ದಾರೆ, ಜೊತೆಗೆ ನಿಮ್ಮ ಬಗ್ಗೆಯೂ ಕೆಲವೊಂದಿಷ್ಟು ಟೀಕೆಗಳನ್ನು ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಈಗ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಯಾರು ಬೇಕಾದರೂ ಬೆಂಬಲ ತೋರಿಸೋಕ್ಕೆ ಸರ್ವತಂತ್ರ ಸ್ವತಂತ್ರರು. ನೀವು ಯಾವ ನಿವೃತ್ತ ನ್ಯಾಯಮೂರ್ತಿಗಳು ಹೇಳಿದ್ದಾರೋ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರ ಮುಂದೆ ನಾನು ಅನೇಕ ಸಾರಿ ನ್ಯಾಯಾಲಯದ ಮುಂದೆನೂ ನಾನು ವಾದವನ್ನು ಮಂಡಿಸಿದ್ದೀನಿ. ಅವರ ದೃಷ್ಟಿಯಲ್ಲಿ ಅವರ ಅಭ್ಯರ್ಥಿಯೇ ಸರಿಯಾದ ಸೂಕ್ತವಾದ ಅಭ್ಯರ್ಥಿ ಅಂತ ಅವರ ಅಭಿಪ್ರಾಯ. ಅವರ ಅಭಿಪ್ರಾಯ ಅವ್ರಿಗೇನು ಸೂಕ್ತವಾದ ಅಭಿಪ್ರಾಯ ಇದೆಯೋ ಅವರ ಅಭಿಪ್ರಾಯ ತಗೊಳ್ಳೋಕ್ಕೆ ಅವರು ಸ್ವತಂತ್ರರು. ನನ್ನ ಬಗ್ಗೆ ಟೀಕೆ ಮಾಡೋದಕ್ಕೂ ಸಹ ಅವ್ರಿಗೆ ಅವಕಾಶ ಇದೆ. ಆದರೆ ಒಂದು ಟೀಕೆಗೆ ಮಾತ್ರ ನಂದು ಆಕ್ಷೇಪಣೆ ಏನು ಅಂತ ಹೇಳಿದ್ರೆ, ನಾನು ಯಾವುದೋ ವಕೀಲ ವೃತ್ತಿಯಲ್ಲಿ ನಾನು ಕೆಲವರಿಗೆ ಹಾಜರಾಗಿದ್ದೀನಿ, ಆದ್ದರಿಂದ ಇವರು ಅಪರಾಧಿಗೆ ರಕ್ಷಣೆ ಕೊಡ್ತಾ ಇದ್ದೇನೆ ಅನ್ನೋ ಮಾತನ್ನು ಕೆಲವು ಕಡೆ ನಾನು ಕೇಳಿದ್ದೀನಿ. ಅದು ನಮ್ಮ ನ್ಯಾಯಾಂಗದ ಕ್ಷೇತ್ರದಲ್ಲಿದ್ದವ್ರು ಯಾರು ಆಡೋ ಮಾತಲ್ಲ. ಆ ದೃಷ್ಟಿಯಲ್ಲಿ ಅದೊಂದಕ್ಕೆ ಮಾತ್ರ ಒಂದು ಆಕ್ಷೇಪಣೆ ಇದೆ. ಅದರವೈಸ್ ಬೇರೆ ಎಲ್ಲ ವಿಷಯದಲ್ಲೂ ಆ ನಿವೃತ್ತಿ ನ್ಯಾಯಮೂರ್ತಿಗಳ ಬಗ್ಗೆ ನನಗೆ ಗೌರವ ಇದೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಅವ್ರಿಗೆ ಯಾರೋ ಒಬ್ಬರು ಸರಿ ಕಂಡಂಥ ಅಭ್ಯರ್ಥಿ ಪರವ ಹೋಗೋದರಲ್ಲೂ ನನಗೇನು ಅದರಲ್ಲೇನು ಆಕ್ಷೇಪಣೆ ಇಲ್ಲ. ನೀವು ಹೇಳಿದ್ರಿ ಮೊನ್ನೆ ಒಂದು ಪ್ರಚಾರ ಭಾಷಣದಲ್ಲಿ ಹೇಳಿದ್ರಿ 1 ಕೋಟಿ ರೂಪಾಯಿಯಷ್ಟು ಠೇವಣಿಯನ್ನು ಮಹಾಸಭಾದ ಠೇವಣಿಯನ್ನು ಬೇರೆ ಬ್ಯಾಂಕ್ನಲ್ಲಿ ಇಟ್ಟಂಥ ಸಂದರ್ಭ ಬಂದು ಅದು ಮೋಸ ಆದಂಥ ಸಂದರ್ಭ ಬಂದರೂ ಕೂಡ ಅದನ್ನು
ಸಮಾಜದ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಎನ್ನುವಂಥದ್ದು. ಆದರೆ ಆರ್ನಹಳ್ಳಿ ಅವರು ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಆರ್ನಹಳ್ಳಿ ಅವರ ಹಿನ್ನೆಲೆ, ಅವರ ವಕೀಲ ವೃತ್ತಿ ಇವೆಲ್ಲದರ ಬಗ್ಗೆ ಸ್ಪರ್ಧೆ ಪ್ರಶ್ನೆಗಳು ಉಂಟಾಯಿತು ಅಂತ ಹೇಳಿದ್ರೆ, ಇದು ಆರ್ನಹಳ್ಳಿ ಅವರು ಒಂದು ವೇಳೆ ಗೆದ್ದರೆ ತಮ್ಮ ಈ ಹಿಂದಿನ ಅಕ್ರಮಗಳೆಲ್ಲ ಹೊರಬರ್ತವೆ ಎನ್ನುವಂಥ ಭಯನ, ಆ ಕಾರಣಕ್ಕೋಸ್ಕರ ನೇರವಾಗಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಿದೆಯಂತ. ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಇರತಕ್ಕಂಥ ಹಣ ನಮ್ಮ ಸಾಮಾನ್ಯ ಜನರಿಂದ ಸಂಗ್ರಹಿಸಿದಂಥ ಹಣ. ಆ ಹಣವನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕಾದದ್ದು ಅನ್ನೋದು ನಾವು ಆಲೋಚನೆ ಮಾಡಬೇಕಾಗಿತ್ತು. ಹಿಂದೆ ಯಾವುದೋ ಒಂದು ಸಹಕಾರಿ ಬ್ಯಾಂಕಲ್ಲಿ ಹಣ ಇಟ್ಬಿಟ್ಟು ಕಳೆದ್ರೆ ಅದು ನಾವು ಸಮುದಾಯಕ್ಕೆ ಮಾಡ್ತಕ್ಕಂಥ ಒಂದು ಅಪಚಾರ. ಆ ದೃಷ್ಟಿಯಲ್ಲಿ ತಪ್ಪಾಗಿದೆ ಅದು. ಆವತ್ತಿನ ದಿನ ಇವತ್ತು ಹಣ ನಮಗೆ ಸಿಗದಲ್ಲೇ ಇರೋದ್ರಿಂದ ಅನೇಕ ಕಷ್ಟಗಳನ್ನು ನಾವು ಎದುರಿಸ್ಬೇಕಾದಂಥ ಒಂದು ಸಂದರ್ಭ ಇದೆ. ನನ್ನನ್ನು ಆ ದೃಷ್ಟಿಯಿಂದ ಹೊರಗೆ ಬರುತ್ತೋ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೋ, ಯಾವ ಕಾರಣಕ್ಕೆ ಆರೋಪ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅಂತೂ ನಾನು ಸ್ಪರ್ಧಿಸಿದ್ದು ಅನೇಕ ಜನರಿಗೆ ನಾನು ಸ್ಪರ್ಧಿಸೋದು ಅವ್ರಿಗೆ ಸಹನೆ ಆಗುತ್ತಿಲ್ಲ ಅನ್ನೋದು ಅವರು ಸೋಷಿಯಲ್ ಮೀಡಿಯಾದ ಟೀಕೆಗಳನ್ನು ನೋಡಿದ್ರೆ ನನಗೆ ಅನಿಸುತ್ತೆ. ಆದರೆ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದರೆ ಈ ಥರ ಟೀಕೆ ಟಿಪ್ಪಣಿ ಅನ್ನೋದು ಸಾಮಾನ್ಯ. ನಾನು ಯಾರಲ್ಲೂ ನನ್ನನ್ನು ಬೈದವರೆಲ್ಲ ಕೆಟ್ಟವರು, ನನ್ನ ಹೊಗಳಿದವರೆಲ್ಲ ಒಳ್ಳೆಯವರು ಅನ್ನೋ ತೀರ್ಮಾನದಲ್ಲಿ ನಾನು ಹೋಗಲ್ಲ. ನನ್ನ ಅಭಿಪ್ರಾಯ ಏನಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಸಹಕಾರ ಕೊಡ್ತಾರೆ, ಯಾವ ರೀತಿ ಅದು ಮಾಡ್ತಾರೆ, ಇದು ಸಾರ್ವಜನಿಕ ಕೆಲಸ. ಆ ದೃಷ್ಟಿಯಲ್ಲಿ ನಾನು ಯೋಚನೆ ಮಾಡ್ತೀನಿ ಹೊರತು ನನ್ನ ವೈಯಕ್ತಿಕವಾಗಿ ಯಾರು ಬೈದರು ಅಂತ ನಾನೇನು ಬೇಜಾರು ಮಾಡ್ಕೊಳಲ್ಲ, ಯಾರು ಹೊಗಳಿದ್ರು ಅಂತ ಹೇಳಿ ನಾನೇನು ಸಂತೋಷಗೊಳಿಸೋದು ಇಲ್ಲ. ನನ್ನ ಒಂದು ಒಂದೇ ಅಭಿಪ್ರಾಯ, ನಾನಿವತ್ತು ಸಂಘಟನೆಗೆ ಬಂದಿದ್ದೀನಿ, ನಾನು ಅಧ್ಯಕ್ಷ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ, ಅಧ್ಯಕ್ಷ ಆದರೆ ಕೆಲವು ಕೆಲಸ ಮಾಡ್ತೀನಿ ಅಂತ ಅನೇಕ ಅಭ್ಯರ್ಥಿಗಳು ಹೇಳ್ತಾರೆ. ನಾನು ಹೇಳೋದು ನಾವು ಸೋಲಿ ಗೆಲ್ಲಿ, ಏನಾದರೂ ಒಂದು ಕೆಲಸ ನೋಡೋಣ. ನಮಗಿರೋ ಅಧಿಕಾರ ಅನ್ನೋದು ಮುಖ್ಯ ಅಲ್ಲ. ನಾನು ಯಾಕೆ ಅಧಿಕಾರ ಮುಖ್ಯ ಅಂತ ಬಂದಿದ್ದೀನಿ ಅಂದರೆ, ಈ ಸಂಘಟನೆಗೆ ನನ್ನ ಒಂದು ವಕೀಲಿ ವೃತ್ತಿಯ ಹಿನ್ನೆಲೆಯಲ್ಲಿ ಈ ಸ್ವರೂಪವನ್ನು ಬದಲಾಯಿಸಬೇಕು ಅಂತ ಮಾಡಿದ್ದೀನಿ. ವಿಪ್ರ ಸಮುದಾಯಕ್ಕೆ ಸೇವೆ ಮಾಡಬೇಕಾದ್ರೆ ನಾನು ಅದರಲ್ಲಿ ಹಣವನ್ನು ಠೇವಣಿ ಇಟ್ಟು ಉಪಯೋಗ ಮಾಡೋದಕ್ಕೆ ಅದಕ್ಕೇನು ನನಗೆ ಅಧಿಕಾರದ ಅವಶ್ಯಕತೆ ಇಲ್ಲ. ನಾವು ಅಧಿಕಾರ ಬರುತ್ತೆ ಬರಲ್ಲ ಎರಡೂ ರೀತಿಯಲ್ಲಿ ಸೇವೆಯನ್ನು ಮಾಡ್ಬೋದು. ನಾನು ಗೆದ್ದರೂ ಸಹ ನಮ್ಮ ಯಾರು ಬೇರೆ ಬೇರೆ ಜನ ಯಾರು ಸೇವೆ ಮಾಡ್ತೀನಿ, ನಾವು ಸಮುದಾಯದನ್ನು ನಾವು ಏನೋ ರಕ್ಷಣೆ ಮಾಡ್ತೀವಿ, ಈ ರೀತಿ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ, ಆ ಯೋಜನೆಗಳನ್ನು ಮಾಡೋದಕ್ಕೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ನಾನು ಒಬ್ಬನೇ ಮಾಡ್ತೀನಿ, ಬೇರೆ ಯಾರು ಬರಬಾರ್ದು ಅಂತ ನಾನು ಹೇಳಲ್ಲ. ಮುಂದೆ ನಾನು ಚುನಾವಣೆಯಲ್ಲಿ ಚುನಾಯಿತನಾದರೂ ಸಹ ನನ್ನ ವಿರೋಧಿಗಳು ಬಂದು ಏನಾದರೂ ಒಂದು ಒಳ್ಳೆಯ ಸಲಹೆ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತೀನಿ, ಅವರನ್ನು ಸೇರಿಸ್ಕೊಂಡು ಮಾಡೋದಕ್ಕೂ ನಾನು ತಯಾರಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಸಾರ್ವಜನಿಕ ಕೆಲಸ, ನನ್ನ ಮನೆ ಕೆಲಸ ಅಲ್ಲ. ಆ ದೃಷ್ಟಿಯಿಂದ ಎಲ್ಲರ ಒಂದು ಸೂಕ್ತ ಸಲಹೆ ಸಹಕಾರದಿಂದಲೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಕಳೆದ ಬಾರಿ ನೀವು ಹಂಗಾಮಿ ಅಧ್ಯಕ್ಷರಾಗುವವರೆಗೆ ಇದ್ದಂಥ ಅಧ್ಯಕ್ಷರು ಈ ಬಾರಿಯೂ ಸ್ಪರ್ಧೆ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ಮತ್ತೆ ಮರುಬಾರಿ ಚುನಾವಣೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಈ ಹಿಂದೆ ತಮ್ಮ ಆಡಳಿತಾವಧಿಯಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದೀವಿ ಅದನ್ನು ಸಮುದಾಯದ ಜನರ ಮುಂದಿಟ್ಟು ಮತಯಾಚನೆ ಮಾಡುವಂಥದ್ದು ಒಂದು ಬೆಳೆದು ಬಂದಿರುವಂಥ ಸಂಪ್ರದಾಯ. ಆದರೆ ಆ ಸಾಧನೆಗಳ ಬಗ್ಗೆ ಈ ಬಾರಿ ಯಾರು ಮಾತಾಡ್ತಿಲ್ಲ. ಎಲ್ಲರೂ ಕೂಡ ಅಶೋಕ್ ಕಾರ್ನಹಳ್ಳಿ ಅವರು ಹೀಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ. ಕಳೆದ ಸಲ ನೀವು ಹೇಳಿದ ಮಾತನ್ನು ನಾನು ಕೇಳ್ಪಟ್ಟೆ. ಏನು ಅಂತ ಹೇಳಿದ್ರೆ, ನನಗೆ ಅವರ ಟೀಕೆಗಳನ್ನು ಕೇಳಿದ ಬಳಿಕ ನನಗೆ ಅನಿಸ್ತು ನಾನು ಇಷ್ಟು ಕೆಟ್ಟವನ ಅಂತೇಳಿ ನನಗೇ ಅನಿಸ್ಲಿಕ್ಕೆ ಶುರುವಾಯಿತು ಎನ್ನುವಷ್ಟು ಮಟ್ಟಿಗೆ ನಿಮ್ಮ ವಿರುದ್ಧ ವೈಯಕ್ತಿಕ ದಾಳಿಗಳು ಆಗ್ತಿರುವಂಥದ್ದು. ಅಂದರೆ ಈ ಚುನಾವಣೆಗೆ ಹೋದಾಗ ಅಭ್ಯರ್ಥಿಗಳಿಗಿಂತ ಅವರ ಹಿಂದಿರ್ತಕ್ಕಂಥ ಬೆಂಬಲಿಗರು ಭಾಳ ಉತ್ಸಾಹವಾಗಿ ಟೀಕೆಗಳನ್ನು ಮಾಡ್ತಾರೆ. ಇದರಲ್ಲಿ ನಾವು ಇವತ್ತಿನ ದಿನ ಮೂರು ಅಭ್ಯರ್ಥಿಗಳಿದ್ದೀವಿ, ನಾನಿದ್ದೀನಿ, ಲಕ್ಷ್ಮೀಕಾಂತ್ ಅನ್ನೋರಿದ್ದಾರೆ, ರಘುನಾಥ್ ಅನ್ನೋರಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇದರಲ್ಲಿ ರಘುನಾಥ್ ಆಗಲಿ ಲಕ್ಷ್ಮೀಕಾಂತ್ ಆಗಲಿ ನಾವರು ಕೆಟ್ಟ ವ್ಯಕ್ತಿಗಳು ಅಂತ ನಾನು ಹೇಳಲ್ಲ, ಅವರು ಒಳ್ಳೆಯವರೇ. ಆದರೆ ಈ ಲಕ್ಷ್ಮೀಕಾಂತ್ ಅವರು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ, ಒಂದು ಹೊಸ ಆಲೋಚನೆ ಬರಲಿ ಅನ್ನೋ ದೃಷ್ಟಿಯಲ್ಲಿ ನಾನಿದ್ದೀನಿ. ರಘುನಾಥ್ ಅವರು ಒಳ್ಳೆಯ ಜನರೇ, ಆದರೆ ನನ್ನ ಒಂದು ವೃತ್ತಿಯ ಅನುಭವದಿಂದ ನನ್ನ ಒಂದು ಹಿನ್ನೆಲೆಯಿಂದ ನನಗೆ ಹೆಚ್ಚು ಸಮರ್ಥತೆ ಇದೆ ಅಂತೇಳಿ ನನ್ನ ಭಾವನೆ. ಆ ದೃಷ್ಟಿಯಲ್ಲಿ ನಾನು ಅವರು ನನ್ನ ಟೀಕೆ ಮಾಡಿದ್ರು ಇವರೆಲ್ಲ ಕೆಟ್ಟವರು ಅಂತ ಹೇಳುವಂಥ ಮನೋಭಾವ ನನ್ನದಲ್ಲ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಇದ್ದದ್ದನ್ನು ನಾವು ಕಾರ್ಯದಲ್ಲಿ ತೋರಿಸ್ಬೇಕು. ಬರೀ ಒಳ್ಳೆತನ ಒಂದೇ ಮುಖ್ಯ ಅಲ್ವಲ್ಲ, ಇದು ನಾವೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ಬೇಕಲ್ಲ. ಎಲ್ಲರೂ ಸಂಘಟನೆ ಒಳ್ಳೇದಕ್ಕೋಸ್ಕರನೇ ಬಂದಿದ್ದಾರೆ, ಯಾರು ಕೆಟ್ಟದ್ದು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಏನಿಲ್ಲ. ವಿಪ್ರ ಸಮುದಾಯಕ್ಕೆ ಏನಾದ್ರು ಒಳ್ಳೇದು ಮಾಡಬೇಕು ಅಂತ ಎಲ್ಲರೂ ಮುಂದೆ ಬಂದಿರೋದು. ನಾನು ಅದೇ ಕಾರಣಕ್ಕೆ ಮುಂದೆ ಬಂದಿದ್ದೆ. ಅದು ಕೆಲವು ಭಿನ್ನಾಭಿಪ್ರಾಯಗಳಿಂದ ಅವರು
ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತಾರೆ. ನಾನು ಅವರು ಹೇಳಿದಂತ ಅಭಿಪ್ರಾಯಗಳ ಗುಂಪದಲ್ಲಿ ನಾನು ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಮೂರು ಜನ ಹೋಗೋಣ, ಯಾರು ಸೂಕ್ತ ಅಂತ ಹೇಳಿ ಮತದಾರರು ನಿರ್ಧಾರ ಮಾಡಬೇಕು. ನಾವು ನಮ್ಮಲ್ಲೆ ನಾವು ಟೀಕೆ ಮಾಡ್ಕೊಳ್ಳೋದು ಅದು ಆರೋಗ್ಯಕರವಾದಂತ ಒಂದು ವಾತಾವರಣ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ನಾನು ನನ್ನ ಮನವಿ ಅಷ್ಟೇ, ಎಲ್ಲ ಅಭ್ಯರ್ಥಿಗಳು ಒಂದು ಆರೋಗ್ಯಕರವಾದ ವಾತಾವರಣದಲ್ಲಿ ಮತದಾರರನ್ನು ಹೋಗೋಣ. ಮತದಾರರು ಮಾಡಿದ್ರೆ ಮತದಾರರು ಏನೇ ಇದರಲ್ಲಿ ಅವರದ್ದೇ ಒಂದು ಅಭಿಪ್ರಾಯ ಅಂತಿಮ ಏನು ಅಭಿಪ್ರಾಯ ಇದೆ ಒಪ್ಪಿಕೊಳ್ಳೋಣ. ಆ ದೃಷ್ಟಿಯಲ್ಲಿ ನಾವು ಹೋದಾಗ ಸಂಘಟನೆ ಇನ್ನೂ ಬಲವಾಗುತ್ತೆ. ನಾವೀಗ ಒಬ್ಬ ಚುನಾವಣೆ ನಿಂತೆ, ನಾನು ಸೋತೆ ಅಂತಲೇ ಇಟ್ಕೊಳ್ಳೋಣ. ಸೋತೆ ಅಂದರೂ ಸಹ ನಾನು ಸಂಘಟನೆ ಮಾಡಬೇಕಾದಂಥ ನನ್ನ ಒಂದು ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ನನ್ನ ನೈತಿಕ ಜವಾಬ್ದಾರಿ ಇದ್ದೇ ಇರುತ್ತೆ. ಅಧಿಕಾರ ಕೊಟ್ಟರೆ ಮಾಡ್ತೀನಿ, ಅಧಿಕಾರ ಕೊಡದೇ ಇದ್ರೆ ಮಾಡಲ್ಲ ಅಂತ ಹೇಳಿದ್ರೆ ನಾನು ಹೇಳೋದು ಎಷ್ಟರ ಮಟ್ಟಕ್ಕೆ ಸರಿ? ಈ ಸಂಘಟನೆಯಲ್ಲಿ ಅಧಿಕಾರ ಬೇಕು ಅಂತಲೇ ಏನಿಲ್ಲ, ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡ್ಬೋದು. ನಾನು ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಈ ಸಣ್ಣ ಕ್ಷೇತ್ರದಲ್ಲಿ ಅರಸೀಕೆರೆ ಅಂತ ಕ್ಷೇತ್ರದಲ್ಲಿ ನಾನು 1 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಸಮುದಾಯ ಭವನವನ್ನು ಕಟ್ಟಿಸಿದ್ದೀನಿ. ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದೀನಿ, ಯಾವ ಸಣ್ಣೂರಲ್ಲಿ ಬರೀ ನಮ್ಮ ವಿಪ್ರ ಸಮುದಾಯ ಸಂಕಟಕ್ಕೆ ನಾನು ಇದರಲ್ಲಿ ಇರಲಿ ಇದರಲ್ಲಿ ಹೋಗಲಿ ನನ್ನ ಕೈಲಾದ ಮಾಡೇ ಮಾಡ್ತೀನಿ. ಬ್ರಾಹ್ಮಣ ಮಂಡಳಿಯ ಅಧ್ಯಕ್ಷರು ಅಶೋಕ್ ಕಾರ್ನಾಳಿ ಅವರ ಪರ ವಿರುದ್ಧವಾಗಿ ಪ್ರಚಾರ ಮಾಡ್ತಿದ್ದಾರೆ ಎನ್ನುವಂಥದ್ದೊಂದು ಸುದ್ದಿ, ಇದರ ಬಗ್ಗೆ ತಮ್ಮ ರಿಯಾಕ್ಷನ್ ಏನು? ಅಂದರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಈಗ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರ ಮೇಲೆ ವೈಯಕ್ತಿಕವಾಗಿ ನಂದು ಯಾವುದು ಭಿನ್ನಾಭಿಪ್ರಾಯ ಇಲ್ಲ. ನಾನೇ ಅನೇಕ ಸಮಾರಂಭದಲ್ಲಿ ಅವ್ರನ್ನ ಕರೆತಂದು ಗೌರವಿಸಿದ್ದೀನಿ, ಆದ್ದರಿಂದ ಅದೇನು ಪ್ರಶ್ನೆ ಇಲ್ಲ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇಡೀ ವಿಪ್ರ ಸಮುದಾಯಕ್ಕೆ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಉದ್ದೇಶ ಇರತಕ್ಕಂಥ ಸಂಸ್ಥೆ. ಇದರಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಒಬ್ಬ ಪರವಾಗಿ ಹೋಗಿ ಚುನಾವಣೆ ಪ್ರಚಾರಕ್ಕೆ ಇಳಿಯೋದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿಗೆ ಶೋಭೆ ತರತಕ್ಕಂಥ ವಿಷಯ ಅಲ್ಲ. ನನ್ನ ದೃಷ್ಟಿಯಲ್ಲಿ ಯಾರ ಪರವಾಗಿ ಹೋಗಬೇಕಂತ ಅಗತ್ಯ ಇಲ್ಲ. ಯಾರು ಚುನಾಯಿತರಾಗಿ ಬರ್ತಾರೋ ಅವ್ರ ಜೊತೆ ಕೆಲಸವನ್ನು ಮಾಡಬೇಕಾದಂಥ ಜವಾಬ್ದಾರಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿಗಿದೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಯಾರು ಚುನಾಯಿತರಾದರೂ ಮುಂದೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರ ಜೊತೆ ಕೆಲಸ ಮಾಡಲೇಬೇಕಾಗುತ್ತೆ. ಈಗ ಅವರು ಬೆಂಬಲದಂಥ ಅಭ್ಯರ್ಥಿ ಗೆದ್ದರೆ ಎಲ್ಲ ಒಳ್ಳೆಯದು, ಗೆಲ್ಲದಲ್ಲಿ ಹೋದರೆ ಏನಾಗುತ್ತೆ, ಈ ಭಿನ್ನಾಭಿಪ್ರಾಯ ಇನ್ನೂ ಒಂದು ಮುಂದುವರಿಯುತ್ತೆ, ಇದರಿಂದ ಏನಾಗುತ್ತೆ ಸಂಘಟನೆಗೆ ತೊಂದರೆ ಆಗುತ್ತೆ. ಆ ದೃಷ್ಟಿಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಯಾವುದೇ ಗುಂಪಿನ ಪರವಾಗಿ ಹೋಗುದಲ್ಲಿ ಸಮುದಾಯದ ಎಲ್ಲ ಇಡೀ ಸಮುದಾಯವನ್ನು ಪ್ರತಿನಿಧಿಸ್ತೀನಿ, ನಾನು ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಸಮರ್ಥರು ಗೆಲ್ಲಲಿ ಅಂತ ಹೇಳಿದ್ದು ಸೂಕ್ತವಾಗಿತ್ತು. ಒಬ್ಬ ಅಭ್ಯರ್ಥಿಯ ಪರವಾಗಿ ಹೋಗುದದ್ದು ಅವರ ಸ್ಥಾನಕ್ಕೆ ಶೋಭೆ ತರತಕ್ಕಂಥ ವಿಷಯ ಅಲ್ಲ. ರಾಜ್ಯ ಈ ಹಿಂದಿನ ಬ್ರಾಹ್ಮಣ ಮಹಾಸಭಾದ ಪದಾಧಿಕಾರಿಗಳು ಚುನಾವಣೆಯ ಬದಲು ರಾಜಿ ಮಾಡಿಕೊಂಡು ಅವಿರೋಧವಾಗಿ ನಮ್ಮನ್ನು ನಮ್ಮಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ, ನಮ್ಮಲ್ಲೇ ಯಾರಾದರೂ ಅಧ್ಯಕ್ಷರಾಗೋಣ ಪದಾಧಿಕಾರಿ, ಈ ಮನಸ್ಥಿತಿಗೆ ಯಾಕೆ ಬೇಕಾಗಿತ್ತು? ಕೆಲವು ವ್ಯಕ್ತಿಗಳು ಎಲ್ಲ ಅವಿರೋಧವಾಗಿ ಮಾಡೋಣ, ಚುನಾವಣೆ ಬೇಡ, ಚುನಾವಣೆಯಿಂದ ಗುಂಪುಗಾರಿಕೆ ಸೃಷ್ಟಿಯಾಗುತ್ತೆ, ಈ ಗುಂಪುಗಾರಿಕೆ ಅನ್ನೋದು ಹಾಗೆ ಮುಂದುವರಿಯುತ್ತಾ ಬರುತ್ತೆ, ಅವ್ರವ್ರ ಗುಂಪು ಬೇರೆ, ಯಾರು ಗೆದ್ದೋನೋ ಆ ಗುಂಪಿನವ್ರನ್ನ ಆ ಗುಂಪಿನವ್ರನ್ನೇ ಸೇರಿಸ್ಕೋತಾನೆ, ಆ ದೃಷ್ಟಿಯಲ್ಲಿ ಅವಿರೋಧವಾಗಿ ಮಾಡ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ ಕೆಲವರು ಒಂದು ಅಭಿಪ್ರಾಯವನ್ನು ಮಂಡಿಸಿದ್ರು. ಇನ್ನು ಕೆಲವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಬೈಲಾಗಳನ್ನು ಬದಲಾಯಿಸೋಣ, ಯಾರೋ ಒಬ್ಬ ಇನ್ನೊಬ್ಬ ವ್ಯಕ್ತಿಯನ್ನು ತಂದು ಅಧ್ಯಕ್ಷರನ್ನಾಗಿ ಮಾಡೋಣ, ಅವರು 1 ವರ್ಷದಲ್ಲಿ ಬೈಲಾನ ಬದಲಾಯಿಸಲಿ, ಆ ಬದಲಾಯಿಸಿದ ಮೇಲೆ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಚುನಾವಣೆ ಮಾಡೋಣ ಅಂತ ಈ ರೀತಿಯಾದಂಥ ಕೆಲವು ಅಭಿಪ್ರಾಯಗಳು. ನನ್ನ ಪ್ರಕಾರ, ನಾನು ಬೈಲಾನ ಅಧ್ಯಯನ ಮಾಡಿದ ಪ್ರಕಾರ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇಶ್ಯೂ ಮಾಡಿ ಅದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ ಮೇಲೆ ಯಾರು ನಾಮಿನೇಷನ್ ಹಾಕ್ತಾನೋ ಅವನೇ ಅಭ್ಯರ್ಥಿ. ನಾವೆಲ್ಲ ರಾಜಿ ಮಾಡಿಕೊಂಡ್ರು 4ನೇ ಒಂಬತ್ತು ಒಬ್ಬ ಅಭ್ಯರ್ಥಿ ಆಗ್ಬೋದು, ಅದು ಮೊದಲನೇ ವಿಷಯ. ಎರಡನೇದು, ಚುನಾಯಿತನಾಗಿ 1 ವರ್ಷ ಆದಮೇಲೆ ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೆ ಬೈಲಾದಲ್ಲಿ ಅವಕಾಶ ಇಲ್ಲ. ಮೂರನೇದೇನು, ಬೈಲಾ ಬದಲಾಯಿಸೋದಕ್ಕೆ ಬೇರೆ ಯಾರು ಯಾಕೆ ಬರಬೇಕು, ನಾನೇ ಸಮರ್ಥ ಇದ್ದೀನಲ್ಲ, ನನ್ನ ಕೈಯಲ್ಲಿ ನಾನೇ ಬೈಲಾ ಮಾಡ್ತೀನಿ, ಅದಕ್ಕೋಸ್ಕರ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನೋದು ಹೇಗೆ? ಇದಕ್ಕೆ ನಾನು ನನಗೆ ಒಪ್ಪತಕ್ಕಂಥ ವಾದ ಕಾಣಲಿಲ್ಲ. ನಾನು ಅದಕ್ಕೆ ಹೇಳಿದೆ, ಇವತ್ತಿನ ದಿನ ಮತದಾರರ ಮುಂದೆ ಹೋಗಿ ಮತದಾರರೇ ನನ್ನನ್ನು ಚುನಾಯಿಸಿ ಹೌದು ಇವನು ಸಮರ್ಥ ನಮ್ಮ ನಾಯಕನಾಗ್ಬೋದು ಅಂತ ಹೇಳಿದ್ರೆ ನನಗೊಂದು ನೈತಿಕ ಸ್ಥೈರ್ಯ ಬರುತ್ತೆ. ಯಾವುದೇ ಬದಲಾವಣೆ ಮಾಡಿ ಹೌದಪ್ಪ, ಭಾಳಷ್ಟು ಜನ ಸಮುದಾಯದವರು ನನ್ನ ಹಿಂದಿದ್ದಾರೆ, ನಾನು ಹಂಗಾಮಿ ಅಧ್ಯಕ್ಷನಾದಾಗಲೇ ನೀನು ಹಿಂದಲು ಬಾಗಿಲಿಂದ ಬಂದಿದೀಯಾ ಅಂತ ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಾಳೆ ನಾನು ಅವಿರೋಧವಾಗಿ ಆಯ್ಕೆ ಆದರೂ ಅದೇ ಟೀಕೆಯನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾನು ಆಲೋಚನೆ ಮಾಡಿದ್ದು ನೇರವಾಗಿ ಮತದಾರರ ಮುಂದೆ ಹೋಗೋಣ, ಗೆದ್ದರೆ ಕೆಲಸವನ್ನು ಮಾಡ್ತೀನಿ,
ಗೆಲ್ದಲ್ಲೇ ಹೋದರೂ ಸಹ ನನ್ನ ಕೈಲಾದಂಥ ಸಂಘಟನೆಯನ್ನು ನನ್ನ ರೀತಿಯಲ್ಲಿ ನಾನು ಮಾಡಿಕೊಂಡೇ ಬರ್ತೀನಿ. ಬೇರೆ ರೀತಿಯಲ್ಲಿ ನನ್ನ ವಕೀಲಿ ವೃತ್ತಿಯಲ್ಲಿ ನಾನಾ ಜವಾಬ್ದಾರಿಗಳು ತಂದಿದೆ. ಆ ದೃಷ್ಟಿಯಲ್ಲಿ ಏನು ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅನ್ನೋದು ರಾಜಮಾರ್ಗ ಅನ್ನೋದು ನನ್ನ ದೃಷ್ಟಿ. ಈ ಅವಿರೋಧ ಆಯ್ಕೆ ಅನ್ನೋದು ಅದೊಂಥರ ಅಡ್ಜಸ್ಟ್ಮೆಂಟ್ ರಾಜಕೀಯ. ಅದು ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಆದಾಗ ಹೊಸ ಆಲೋಚನೆಗಳು ಹೊಸ ವ್ಯಕ್ತಿಗಳನ್ನು ತರೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹೊಂದಾಣಿಕೆ ರಾಜಕೀಯ ಮಾಡಬೇಕಾಗುತ್ತೆ. ಹೊಂದಾಣಿಕೆ ರಾಜಕೀಯ ಆದಾಗ ಬದಲಾವಣೆ ತರೋದು ಕಷ್ಟ. ನನ್ನ ಉದ್ದೇಶ ಬದಲಾವಣೆ ತರಬೇಕು ಅನ್ನೋದ್ರಿಂದ ಬದಲಾವಣೆ ತರಬೇಕಾದ್ರೆ ನಾನು ಚುನಾವಣೆಯಲ್ಲಿ ಗೆದ್ದು ಬಂದಾಗ ಹಾಗೆ ನನಗೆ ನೈತಿಕ ಬಲ ಬರುತ್ತೆ. ಚುನಾವಣೆಯಲ್ಲಿ ಗೆಲ್ಲದಲ್ಲೇ ನಾನು ಹೋಗಿ ನಿಂತ್ಕೊಂಡ್ರೆ ಈ ಒಂದು ಅನೇಕ ಜನ ಅನೇಕ ರೀತಿಯಾದಂಥ ಆಕ್ಷೇಪಣೆ ಮಾಡೋ ಸಂಭವ ಇರುತ್ತೆ. ಆ ದೃಷ್ಟಿಯಲ್ಲಿ ಚುನಾವಣೆಯ ರಾಜಮಾರ್ಗ ಅಂತ ಹೇಳಿ ನಾನು ಚುನಾವಣೆಯ ಆಗೋದು ಸರಿ ಮಾರ್ಗ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅಶೋಕ್ ಕಾರ್ನಳ್ಳಿ ಅವರು ಸಾಕಷ್ಟು ವಿದ್ಯಾಸಂಸ್ಥೆಗಳಿಗೆ ಮುಖ್ಯಸ್ಥರಾಗಿದ್ದಂಥವರು. ಪ್ರಸಿದ್ಧ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅದರ ನೇತೃತ್ವವನ್ನು ವಹಿಸಿ ಅದು ಸಾಕಷ್ಟು ಹೆಸರು ಮಾಡಿದಂಥ ಶಿಕ್ಷಣ ಸಂಸ್ಥೆ. ಬದಲಾದಂತಹ ಕಾಲಘಟ್ಟ, 21ನೆಯ ಶತಮಾನದಲ್ಲಿ ಬದಲಾದಂತಹ ಕಾಲಘಟ್ಟ, ಮತ್ತೆ ನಿಮ್ಮ ಸಮುದಾಯದ ಈಗಿನ ಸ್ಥಿತಿಗತಿಗಳನ್ನು ನೋಡಿದ್ರೆ ನಿಮಗೆ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಈ ಸಮುದಾಯಕ್ಕೆ ಏನು ಬದಲಾವಣೆಗಳಾಗಬೇಕು ಅಂತ ಹೇಳಿ ನಿಮ್ಮ ಅನಿಸಿಕೆ ಸರ್? ಅಂದ್ರೆ ಈ ಸಮುದಾಯದಲ್ಲಿ ಮಾಡಬೇಕಾದಂತಹ ಆಲೋಚನೆಗಳು ಕೆಲಸಗಳು ಬಹಳ ಒಂದು ಅಪಾರವಾದಿದೆ. ಏನ್ ಮಾಡಬೇಕು ಅನ್ನೋದು ಅಪಾರ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತಿನ ದಿನ ನಮ್ಮಲ್ಲಿ ಉದಾಹರಣೆ, ಪರದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ವ್ಯಕ್ತಿ ಬೇರೆ ಬೇರೆ ಯುರೋಪಲ್ಲಿ ಅಮೇರಿಕಾದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ನಮ್ಮಲ್ಲಿ ಸಪ್ತರ್ಷಿ ಟ್ರಸ್ಟ್ ಅಂತ ಇದೆ. ಈ ಟ್ರಸ್ಟಿಗೆ ಹೊರದೇಶದಿಂದ ಕೊಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ನು ಡೊನೇಷನ್ನ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು. ಅದನ್ನು ಯಾವ ರೀತಿ ವಿನಿಯೋಗ ಮಾಡಬೇಕು, ಈಗ ಉದಾಹರಣೆ ಗೀವ್ ಅಂತ ನಿಮಗೆ ಗೊತ್ತಿರ್ಬೋದು, ಏನು ಯಾವ ರೀತಿ ಯಾರಿಗೆ ಬೇಕಾದ್ರೂ ಡೊನೇಷನ್ ಕೊಡ್ಬೋದು, ಆ ರೀತಿಯಾದಂಥ ಮಾಡೋದು. ನೋಡಿ, ನಾವು ಈ ರೀತಿಯಾಗಿ ವಿನಿಯೋಗ ಮಾಡ್ತೀವಿ, ಈ ಥರ ಜನಗಳಿಗೆ ನಾವು ಕೊಡ್ತೀವಿ, ನೀವು ಡೊನೇಷನ್ ಕೊಟ್ಟಿದ್ರೆ ಜನ ಕೊಡೋದಕ್ಕೆ ತಯಾರಿದ್ದಾರೆ. ಈ ರೀತಿಯಾದಂಥ ಒಂದು ಸಂಪರ್ಕ ಸೇತುವೆಯನ್ನು ಮಾಡಿದಾಗ ಪರದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಇಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ವಿಪ್ರ ಸಮುದಾಯದ ಅಡಿಗೆ ಮಾಡ್ತಾ ಇರೋ ಪುರೋಹಿತನಿಗೂ ನಾವು ಸಂಪರ್ಕವನ್ನು ಸಲ್ಲಿಸಿದಾಗ ಅದೊಂದು ರೀತಿ ದೊಡ್ಡ ಕೆಲಸವನ್ನು ಮಾಡ್ಬೋದು. ಅದಲ್ಲದೆ ಈಗ ವೈವಾಹಿಕ ಸಮಸ್ಯೆಗಳಿದೆ. ಮೊದಲನೇದು ವಿವಾಹ ಆಗೋದು ಒಂದು ಸಮಸ್ಯೆ, ನಂತರ ವಿವಾಹ ವಿಚ್ಛೇದನಕ್ಕೆ ಹೋಗ್ತಕ್ಕಂಥ ಅನೇಕ ಸಮಸ್ಯೆ. ಅದಕ್ಕೆ ಅನೇಕ ನಮ್ಮ ರಾಜ್ಯ ಮಟ್ಟದ ಅನೇಕ ಪ್ರಮುಖರು ನನ್ನ ಮುಂದೆ ಬಂದು ಏನು ಹೇಳಿದ್ದಾರೆ, ನಾವು ಸ್ಟೇಟ್ ಲೆವೆಲ್ ಕನ್ಸಿಲಿಯೇಟರ್ಸ್ ಆ್ಯಂಡ್ ಮೀಡಿಯೇಟರ್ಸ್, ಮನೆಯಲ್ಲಿ ಗಂಡ ಹೆಂಡತಿ ಜಗಳಾದರೆ ಅದನ್ನು ಸಮಾಧಾನ ಮಾಡೋಕ್ಕೆ ಒಂದು ವ್ಯವಸ್ಥೆ, ಆಮೇಲೆ ಗಂಡು ಹೆಣ್ಣನ್ನು ಹುಡುಕೋದಕ್ಕೆ ಒಂದು ವ್ಯವಸ್ಥೆ, ಆಮೇಲೆ ಪ್ರೊಫೆಷ್ನಲ್ಸಿಗಾಗಿ ಯಾವ ರೀತಿ ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆ, ವೈದ್ಯಕೀಯ ನೆರವು ಕೊಡ್ತಕ್ಕಂಥ ವ್ಯವಸ್ಥೆ, ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಕ್ಕಂಥ ವ್ಯವಸ್ಥೆ, ಆಯುರ್ವೇದಿಕ್ ಚಿಕಿತ್ಸೆಗೆ ಕೊಡ್ತಕ್ಕಂಥ ವ್ಯವಸ್ಥೆ, ಮೆಡಿಸಿನ್ ಫ್ರೀ ಮೆಡಿಸಿನ್ ಕೊಡ್ತಕ್ಕಂಥ ವ್ಯವಸ್ಥೆ, ಈ ರೀತಿಯಾದಂಥ ಅನೇಕ ಆಲೋಚನೆಗಳನ್ನು ನಾವು ಮುಂದಿಟ್ಟುಕೊಂಡಿದ್ದೀವಿ. ಇವತ್ತಿನ ದಿನ ನನಗನ್ಸೋದು ಬೆಂಗಳೂರು ಮತ್ತು ಅನೇಕ ಭಾಗದಲ್ಲಿ ವೃದ್ಧ ತಂದೆ ತಾಯಿಗಳಿದ್ದಾರೆ, ಮಕ್ಕಳೆಲ್ಲ ಅಮೆರಿಕಾ ಕೊಟ್ಟೋಗಿದ್ದಾರೆ, ಅವ್ರು ನೋಡ್ಕೊಳ್ಳೋಕ್ಕೂ ಯಾರೂ ಇಲ್ಲ. ಆ ರೀತಿಯಾದ ಒಂದು ಸಹಾಯವಾಣಿಯನ್ನು ಮಾಡ್ಬೋದಾ ಅನ್ನೋದು ಒಂದು ಆಲೋಚನೆ ಇದೆ. ಅಂದರೆ ಯಾರ ಮನೇಲಿ ಏನು ಪ್ರಾಬ್ಲಮ್ ಇದ್ದರೂ ಸಹ ಹೋಗಿ ಅವರಿಗೆ ಸಹಾಯ ಮಾಡೋದು. ಏನು ಏನಂತ ಇಬ್ಬರೇ ವಯಸ್ಸಾದ ಮುದುಗ ಮುದುಕಿರಿದ್ರೆ ಅವ್ರು ಏನು ಕಷ್ಟಕ್ಕಾದರೂ ಒಂದು ಸ್ಪಂದಿಸ್ತಕ್ಕಂಥ ಒಂದು ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಈ ರೀತಿಯಾದಂಥ ಅನೇಕ ಮಾಡಬೇಕಾದ ಆಲೋಚನೆಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಹೆಚ್ಚು ಗಟ್ಟಿಗೊಳಿಸಿ ಜಾರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಶೋಕ್ ಕಾರ್ನಳ್ಳಿ ಅವರ ಪರ ನಿಮ್ಮ ಸಮುದಾಯದ ಪ್ರಮುಖ ದೊಡ್ಡ ವ್ಯಕ್ತಿಗಳು, ಸಂಸದ ತೇಜಸ್ವಿ ಸೂರ್ಯ ಇರ್ಬೋದು, ನೀವು ಹೇಳದಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಸಾಕಷ್ಟು ಹೆಸರು ಮಾಡಿರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರಚಾರ ಮಾಡ್ತಿದ್ದಾರೆ, ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅಶೋಕ್ ಕಾರ್ನಳ್ಳಿ ಅವರ ನಾಯಕತ್ವದ ಬಗ್ಗೆ, ಅಶೋಕ್ ಕಾರ್ನಳ್ಳಿ ಅವರು ಒಂದು ವೇಳೆ ಮಹಾಸಭಾದ ನಾಯಕತ್ವವನ್ನು ವಹಿಸಿಕೊಂಡ್ರೆ ಮುಂದಿನ ಒಂದಿಷ್ಟು ವರ್ಷಗಳವರೆಗೆ ಬದಲಾವಣೆ ಏನ್ ಬೇಕಿತ್ತು ಈ ಸಮಾಜಕ್ಕೆ, 21ನೆಯ ಶತಮಾನದಲ್ಲಿ ನಿಮ್ಮ ಸಂಘಟನೆಗೆ ಏನ್ ಬೇಕಿತ್ತು ಅದು ಖಂಡಿತ ಸಿಗುತ್ತೆ. ಹಾಗಾದ್ರೆ ನನಗೆ ಒಂದು ಅನುಕೂಲ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಪಕ್ಷದ ಧುರೀಣರು ನನ್ನ ಜೊತೆ ಆತ್ಮೀಯವಾದ ಸಂಬಂಧವನ್ನು ಹೊಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇಶ್ ಗುಂಡೂರಾವ್ ಅವರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಆರ್ ವಿ ದೇಶಪಾಂಡೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ, ಬಿಜೆಪಿ ಪಕ್ಷದಲ್ಲಿ ಅನೇಕ ಆರ್ ವಿ ಸುಬ್ರಹ್ಮಣ್ಯ, ಉದಯ ಗರುಡಾಚಾರ್ಯರು ಎಲ್ಲ ಅನೇಕ ಇನ್ನೂ ಅನೇಕ ಜನ ಹಿರಿಯರಿದ್ದಾರೆ. ಅವ್ರ ಸ್ಥಾನಗಳಿಂದ ಅವರು ಮುಂದೆ ಬರೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಈ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾಯಿತರಾದ ಮಹೇಶ್ ಜೋಶಿ ಅವರ ಜೊತೆ ಇದ್ದಾರೆ. ಹೀಗಾಗಿ ಅನೇಕ ಪ್ರಮುಖರು ನನ್ನ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ ಈ ಕೈಗಾರಿಕೆಯಲ್ಲಿರ್ತಕ್ಕಂಥ ಅನೇಕ ಪ್ರಮುಖರು ಇವತ್ತು ಇಂಡಿಯನ್ ಹೋಟೆಲ್ಸ್ ಅಂತ ಯಾವ ಈ ತಾಜ್ ಹೋಟೆಲ್ಸ್ ಗ್ರೂಪಲ್ಲಿರ್ತಕ್ಕಂಥ ನಿರ್ದೇಶಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು,
ಆಮೇಲೆ ಕ್ಯಾಪ್ಟನ್ ಗೋಪಿನಾಥ್ ಯಾವ ನಮ್ಮ ಏರ್ಲೈನ್ಸ್ ಅಲ್ಲಿ ಇದ್ದಂತ ಪ್ರಮುಖ ವ್ಯಕ್ತಿಗಳು ಅವರೆಲ್ಲ ಸಹ ನೀನು ಚುನಾಯಿತನಾಗಿ ಬಾ ಆಮೇಲೆ ಆಲೋಚನೆ ಮಾಡೋಣ ಏನಾದ್ರು ಮಾಡೋಣ ಅಂತ ಇದ್ದಾರೆ ಈ ದೃಷ್ಟಿಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ನನ್ನ ಒಂದು ಸಂಪರ್ಕ ಇರತಕ್ಕಂತ ಪ್ರಮುಖ ವ್ಯಕ್ತಿಗಳ ಸಂಪರ್ಕದಿಂದ ಉಪಯೋಗ ಪಡೆದುಕೊಂಡು ಸಂಘಟನೆ ನಾನು ಕೆಲಸ ಮಾಡಬಹುದು ಅನೇಕರು ಹೇಳ್ತಾರೆ ನಿಮಗೆ ಪುರಸೊತ್ತೆ ಇಲ್ಲ ನೀವು ಹೇಗೆ ಕೊಡ್ತೀರಾ ನಾನು ಹೇಳೋದು ಯಾರೋ ನಿವೃತ್ತವಾದಂತ ವ್ಯಕ್ತಿನ ತಂದು ಟೇಬಲ್ ಚೇರ್ ಹಾಕಿ ಕೂರಿಸಿದ್ರೆ ಬೆಳಗಿಂದ ಸಂಜೆ ತನಕ ಕೂತ್ರು ಉಪಯೋಗ ಆಗಲ್ಲ ಅಲ್ಲಿ ಕೂತೆ ಮಾಡಬೇಕಾದಿಲ್ಲ ಈ ರೀತಿ ಒಂದು ಉನ್ನತ ಮಟ್ಟದ ವ್ಯಕ್ತಿಗಳ ಸಂಪರ್ಕ ಇತ್ತು ಅವರನ್ನು ಜೊತೆಗೆ ಸೇರಿಸಿಕೊಳ್ಳಬೇಕಾದಂತ ಒಂದು ಅವಶ್ಯಕತೆ ಇದೆ ಆ ಕೆಲಸವನ್ನ ನನಗೆ ಮಾಡೋ ಸಾಮರ್ಥ್ಯ ಇದೆ ಅಂದ್ರೆ ಅಶೋಕ್ ಕಾರ್ನಾಳ್ಳಿ ಅವರಿಗೆ ಬ್ರಾಹ್ಮಣ ಸಮುದಾಯದಲ್ಲಿ ಮತ ಕೊಟ್ಟು ಗೆಲ್ಲಿಸಿದ್ರೆ ಸರ್ವರ ಸಹಕಾರದೊಂದಿಗೆ ಅಶೋಕ್ ಕಾರ್ನಾಳ್ಳಿ ಅವರು ಬಹು ನಿರೀಕ್ಷಿತ ಮತ್ತೆ ತೀರ ಅಗತ್ಯವಾದಂತ ಬದಲಾವಣೆಯನ್ನು ಮಹಾಸಭಕ್ಕೆ ತರ್ತಾರೆ ಆ ಮೂಲಕ ಅದರ ಲಾಭಗಳನ್ನು ಸಮುದಾಯಕ್ಕೆ ಸಿಗುವುದಂತ ಪಕ್ಕ ಆಗಿದ್ರೆ ನಾನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಾದಂತ ಒಂದು ಮೇಕ್ ಓವರ್ ಈ ಸಂಘಟನೆಗೆ ಒಂದು ರೀತಿಯಾದಂತ ಸಂಪೂರ್ಣ ಬದಲಾವಣೆಯನ್ನು ತಂದು ಆರ್ಥಿಕವಾಗಿ ಶಕ್ತಿಯನ್ನು ಉಂಟು ಮಾಡತಕ್ಕಂತ ಒಂದು ಆಲೋಚನೆಗಳಿದೆ ಆ ದೃಷ್ಟಿಯಲ್ಲಿ ಎಲ್ಲರ ಸಹಕಾರ ಇದ್ದಷ್ಟು ಹೆಚ್ಚು ಕ್ಷಿಪ್ರಗತಿಯಲ್ಲಿ ನಾನು ಇದನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸಂಘಟನೆಗೆ ಹೊಸ ಸ್ವರೂಪ ಹೊಸ ಶಕ್ತಿಯನ್ನು ತುಂಬತಕ್ಕಂತ ಒಂದು ಆತ್ಮವಿಶ್ವಾಸ ನನಗಿದೆ ಸಮಾಜದ ಬಗ್ಗೆ ಬ್ರಾಹ್ಮಣ ಸಮಾಜದ ಬಗ್ಗೆ ಕೆಲವೊಂದು ಸಲ ಏನು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ನೀವು ಮೊನ್ನೆ ಹೇಳಿದಾಗ ಬ್ರಾಹ್ಮಣ ಎನ್ನುವಂಥ ಪದ ಕೇಳಿ ಬಂದ ತಕ್ಷಣ ಟೀಕೆ ಟಿಪ್ಪಣಿಗಳು ಬೇರೆ ಬೇರೆ ನಿಂದನೆಗಳೆಲ್ಲ ಬರುವಂಥದ್ದು ಸಹಜ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಂದರೆ ಈಗ ಅನೇಕ ವ್ಯಕ್ತಿಗಳು ಇರ್ತಾರೆ ಅನೇಕ ಜನ ನಾವು ಬ್ರಾಹ್ಮಣರು ಅಂತ ಹೇಳಿ ಗೌರವ ಕೊಡ್ತಕ್ಕಂಥ ಅನೇಕ ವ್ಯಕ್ತಿಗಳಿದ್ದಾರೆ ಅದು ಹೆಚ್ಚು ಸುದ್ದಿ ಮಾಡೋದಿಲ್ಲ ಯಾರೋ ಒಬ್ಬ ಬ್ರಾಹ್ಮಣ ಅಂತ ಹೇಳಿ ಟೀಕೆ ಮಾಡಿದ್ದು ಬಹಳ ಪ್ರಮುಖ ವಿಷಯ ಆಗಿಬಿಡುತ್ತೆ ಇದು ನಾವು ಬ್ರಾಹ್ಮಣರ ಒಂದು ದೊಡ್ಡ ಗುಣ ಅಂದರೆ ವಿಶಾಲ ಗುಣ ಏನಿರಬೇಕು ಅಂದರೆ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ಎಲ್ರಿಗೂ ಕ್ಷೇಮವಾಗಲಿ ಅಂತ ಹೇಳ್ತಕ್ಕಂಥ ಯಾವುದಾದ್ರು ಸಮುದಾಯ ಇದ್ದರೆ ಅದು ಬ್ರಾಹ್ಮಣ ಸಮುದಾಯದವರು ನಾವು ಯಾವುದೇ ಆಗಲಿ ಪ್ರಾರ್ಥನೆ ಮಾಡಬೇಕಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ ಹೊರತು ನಾನು ನನ್ನ ಮನೆಯವರು ನನ್ನ ಬ್ರಾಹ್ಮಣರ ಮಾತ್ರ ಒಳ್ಳೆಯವರಾಗಲಿ ಅಂತ ನಾವು ಹೇಳಿದ್ರೆ ನಾವು ಬ್ರಾಹ್ಮಣರೇ ಆಗೋಲ್ಲ ಇದು ಒಂದು ಬ್ರಾಹ್ಮಣರದ್ದು ವಿಶೇಷ ಗುಣ ಆ ದೃಷ್ಟಿಯಲ್ಲಿ ಸಮಾಜದಲ್ಲಿ ಎಲ್ಲ ಪಂಗಡ ಎಲ್ಲ ವ್ಯಕ್ತಿಗಳನ್ನು ಜೊತೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನೂ ನಮಗಿದೆ ಆ ದೃಷ್ಟಿಯಲ್ಲಿ ಈ ರೀತಿಯಾದಂಥ ಒಂದು ನೆಗೆಟಿವಿಟಿ ಏನಿದೆಯೋ ಈ ರೀತಿ ಪರಸ್ಪರ ದ್ವೇಷ ಅನ್ನೋದಿದೆಯೋ ಅದನ್ನು ತೊಲಗಿಸಿ ಎಲ್ಲರಲ್ಲೂ ಒಂದು ವಿಶ್ವಾಸ ಸ್ನೇಹ ಬೆಳೆಸ್ತಕ್ಕಂಥ ಜವಾಬ್ದಾರಿನೂ ನಮ್ಮ ಮೇಲಿದೆ ಕೆಲವು ವ್ಯಕ್ತಿಗಳಿರ್ತಾರೆ ಏನು ಕಾರಣಾಂತರದಿಂದ ಕಾರಣವಿಲ್ಲದೇ ಬ್ರಾಹ್ಮಣ ಅಂತ ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅಂತ ಸಮಯದಲ್ಲಿ ಪ್ರತಿಭಟನೆ ನಡೆಸಬೇಕು ಆದರೆ ಪ್ರತಿಭಟನೆಯ ಜೊತೆಗೆ ಅವರ ಮನಸ್ಸನ್ನು ಒಲಿಸಿ ಅವರ ಅಭಿಪ್ರಾಯವನ್ನು ಬದಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಶೋಕ್ ಕಾರ್ನಾಳ್ಳಿ ಅವರೇ ನೀವು ಮೊನ್ನೆ ಹೇಳಿದ್ರಿ ಏನು ಅಂತ ಹೇಳಿದ್ರೆ ಈ ಚುನಾವಣೆ ವೈಯಕ್ತಿಕವಾಗಿ ನಿಮಗೆ ಬೇಕಾಗಿರುವಂಥದ್ದಲ್ಲ ಅಂದ್ರೆ ಇದು ಈ ಅಧ್ಯಕ್ಷ ಸ್ಥಾನದಿಂದ ಗೆದ್ದು ಇದರಿಂದ ಲಾಭ ಮಾಡ್ಕೊಳ್ಬೇಕೆನ್ನುವಂಥ ಉದ್ದೇಶ ನಿಮಗಿಲ್ಲ ನೀವು ಆಗಲೇ ಹೇಳಿದ್ರಿ ನೀವೇ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅರಸೀಕೆರೆಯ ಒಂದು ಪುಟ್ಟ ಊರಲ್ಲಿ ನಿಮ್ಮ ಸಮುದಾಯಕ್ಕೆ ಕೆಲಸವನ್ನು ಮಾಡಿದಿರಿ ಅಂದ್ರೆ ಈಗ ಅಶೋಕ್ ಕಾರ್ನಾಳ್ಳಿ ಅವರ ಗೆಲುವು ಸಮಾಜದ ಹಿತದೃಷ್ಟಿಯಿಂದ ಅನಿವಾರ್ಯ ಹಾಗಾದ್ರೆ ಅಂದ್ರೆ ನಾನು ನನ್ನ ಗೆಲುವು ಸಮಾಜಕ್ಕೆ ಅನಿವಾರ್ಯ ಅಂತ ಹೇಳಿದ್ರೆ ಅಹಂಕಾರದ ಮಾತಾಗುತ್ತೆ ನಾನೇನು ಹೇಳ್ಬೋದು ನಾನು ನನ್ನ ಉದ್ದೇಶ ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ನನ್ನ ಉದ್ದೇಶ ಮಾತ್ರ ಸದುದ್ದೇಶ ಆ ಸದುದ್ದೇಶನ ನಮ್ಮ ಮತದಾರರು ಒಪ್ಪಿಕೊಂಡ್ರೆ ಸ್ವೀಕಾರ ಮಾಡಿದ್ರೆ ನನ್ನನ್ನು ಗೆಲ್ಲಿಸಿದ್ರೆ ಈ ಒಂದು ನಾನು ಏನು ಮಾತು ಕೊಟ್ಟಿದ್ದೇನೋ ಆ ಮಾತನ್ನು ಉಳಿಸ್ಕೊಂಡು ಸಂಘಟನೆಯನ್ನು ಬಲಪಡಿಸ್ತೀನಿ ಅಷ್ಟು ಮಾತ್ರ ನಾನು ಹೇಳ್ಬೋದು ನಿಮ್ಮ ವಿರುದ್ಧ ಕೇಳಿ ಬಂದಿರುವಂಥ ಪ್ರಮುಖ ಒಂದು ಆರೋಪದಲ್ಲಿ ಏನು ಅಂತ ಹೇಳಿದ್ರೆ ರಾಘವೇಂದ್ರ ಬ್ಯಾಂಕ್ನ ಅವ್ಯವಹಾರದಲ್ಲಿ ಇದ್ದಂಥ ಆರೋಪಿಗಳ ಪರ ನಿಮ್ಮ ನೀವು ವಕಾಲತ್ತನ್ನು ವಹಿಸಿದ್ರಿ ಎನ್ನುವಂಥದ್ದು ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಮಾಡಿರುವಂಥ ಒಂದು ಟೀಕೆ ಪ್ರಮುಖವಾದಂಥ ಟೀಕೆ ಅದರ ಬಗ್ಗೆ ನಿಮ್ಮ ಉತ್ತರ ಏನು ಇದಕ್ಕೆ ಏನು ಈ ಟೀಕೆಯನ್ನು ಗಂಭೀರವಾಗಿ ಉತ್ತರ ಕೊಡಬೇಕು ಅನ್ನೋದೇ ನನಗೆ ಅರ್ಥವಾಗಲ್ಲ ಯಾಕೆ ಅಂತ ಹೇಳಿದ್ರೆ ಈ ಟೀಕೆ ಮಾಡೋರು ವಕೀಲ ವೃತ್ತಿಯ ಒಂದು ಉದ್ದೇಶ ಏನು ಅದರ ಪ್ರಾಮುಖ್ಯತೆ ಏನು ಅಂತ ಅರ್ಥದ ಹಾಗೆ ಕಾಣೋದಿಲ್ಲ ನಾನು ಮೊದಲನೇದಾಗಿ ರಾಘವೇಂದ್ರ ಬ್ಯಾಂಕಲ್ಲಿ ಆರೋಪ ಹೊತ್ತಂತ ಯಾವ ವ್ಯಕ್ತಿಗಳ ಪರವಾಗೂ ನಾನು ಹಾಜರಾಗಿಲ್ಲ ಮೊದಲನೇ ಅಂಶ ಎರಡನೇ ಅಂಶ ಏನು ಅಂತ ಹೇಳಿದ್ರೆ ನನ್ನ ಜೊತೆ ಕೆಲಸ ಮಾಡಿದವರು ನನ್ನ ಜೊತೆ ಜೂನಿಯರ್ ಆಗಿ ಸ್ವತಂತ್ರವಾಗಿ ವೃತ್ತಿ ಮಾಡಿದವರು ಅನೇಕ ವ್ಯಕ್ತಿಗಳಿದ್ದಾರೆ
ನಾನು ಅವರನ್ನು ನೀನು ಅವ್ರಿಗೆ ಅಪಿಯರ್ ಆಗಬೇಡ ಇವ್ರನ್ನ ಅಪಿಯರ್ ಆಗಬೇಡ ಅಂತ ಹೇಳೋ ಸ್ವಾತಂತ್ರ್ಯ ನನಗಿಲ್ಲ. ಅವರುಗಳಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಒಬ್ಬ ಒಬ್ಬ ನಿರ್ದೇಶಕ ಅವನು ಪ್ರಮುಖವಾದ ವ್ಯಕ್ತಿ ಅಲ್ಲ ಅವನ ಪರವಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದು ನಿಜ ಕೋರ್ಟಲ್ಲಿ. ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರೆ ಏನು ಅಂತ ಹೇಳಿದ್ರೆ ಅವನನ್ನ ಷರತ್ತುಗಳ ಆಧಾರದ ಮೇಲೆ ಬಿಡುಗಡೆ ಮಾಡಿ ತನಿಖೆಗೆ ಸಹಕರಿಸಿ ಅಂತ ಹೇಳಿ ಕೋರ್ಟ್ನವರು ಆದೇಶ ಮಾಡ್ತಾರೆ. ಯಾರಾದರೂ ಜಾಮೀನು ಮೇಲೆ ಬಿಡುಗಡೆ ಆದ್ರೆ ಈತ ಒಬ್ಬನೇ ಅಲ್ಲ, ಎಲ್ಲ ಆರೋಪಿಗಳು ಸಹ ಜಾಮೀನು ಮೇಲೆ ಬಿಡುಗಡೆ ಆಗೇ ಇದ್ದಾರೆ. ಈ ಎಲ್ಲ ಜಾಮೀನಲ್ಲಿ ಬಿಡುಗಡೆ ಆದ್ರೆ ಅವರಿಗೆ ರಕ್ಷಣೆ ಕೊಟ್ಟಿದ್ದೀವಿ ಅಂತ ಅಲ್ಲ, ಹಾಗಂತ ಹೇಳಿದ್ರೆ ನ್ಯಾಯಾಧೀಶರುವೇ ಆರೋಪಿಗಳ ಜೊತೆ ಶಾಮೀಲಾಗಿದ್ದೀವಿ ಅಂತ ಅರ್ಥ ಆಗುತ್ತೆ. ಇದು ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಇರತಕ್ಕಂತ ಅಜ್ಞಾನದಿಂದ ಹೇಳಿದಂತ ಒಂದು ಟೀಕೆ. ಯಾವ ಒಂದು ಆರೋಪಿಗೂ ಸಹ ಒಬ್ಬ ವಕೀಲನ ನೇಮಿಸಿಕೊಳ್ಳುವ ಹಕ್ಕಿದೆ. ಆ ವಕೀಲ ಹೋಗಿ ನ್ಯಾಯಾಲಯದ ಮುಂದೆ ಅವನು ವಾದವನ್ನು ಮಂಡಿಸ್ತಾನೆ, ನ್ಯಾಯಾಲಯದವರು ತೀರ್ಮಾನ ಕೊಡ್ತಾರೆ. ನ್ಯಾಯಾಲಯದವರು ಜಾಮೀನು ಕೊಡಬೇಕು ಅಂತ ಹೇಳಿದ್ರೆ ಅಪರಾಧಿಗಳ ಜೊತೆ ಶಾಮೀಲಾಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಇದು ಏನು ಅರ್ಥವಿಲ್ಲದಂತ ಟೀಕೆ. ಮೂರನೇ ವಿಷಯ, ನಾನು ಆರೋಪಿಗಳ ಹಣ ಹುಡುಕೆದಾರರು ಯಾರಿದಾರೋ ಆ ಒಂದು ಗುಂಪಿನ ಪರವಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕೋದಕ್ಕೆ ನನ್ನ ಜೊತೆ ಬಂದಂತ ಹುಡುಕೆದಾರರಿಗೆ ನಾನು ಒಬ್ಬ ವಕೀಲನ ಹತ್ತ ಅವರನ್ನು ಕಳಿಸಿ ಸಾರ್ವಜನಿಕ ಹಿತಾಸಕ್ತಿ ಹಾಕೋದಕ್ಕೆ ನಾನೇ ಕಾರಣೀಭೂತನಾಗಿದ್ದೇನೆ. ಇದನ್ನು ಯಾರುವೇ ಈ ಮಾಹಿತಿಯನ್ನು ಯಾರುವೇ ಎಲ್ಲೂ ಹೇಳೋದಿಲ್ಲ. ಆ ದೃಷ್ಟಿಯಲ್ಲಿ ಈ ಟೀಕೆ ಸರ್ವತಾ ಆಧಾರರಹಿತವಾದದ್ದು, ಇದಕ್ಕೇನು ಬೆಲೆ ಕೊಡಬೇಕಾಗಿಲ್ಲ. ಅಂದ್ರೆ ನಿವೃತ್ತ ನ್ಯಾಯಮೂರ್ತಿಯೊಬ್ಬರಿಗೆ ಈ ಸಾಮಾನ್ಯ ಕಾನೂನಿನ ಅಂಶ ಹಾಗಾದ್ರೆ ಅವರು ಉದ್ದೇಶಪೂರ್ವಕವಾಗಿ ಮರೆತು ನಿಮ್ಮ ವಿರುದ್ಧ ಆರೋಪ ಮಾಡ್ತಿದ್ದಾರೆ? ನಿವೃತ್ತ ನ್ಯಾಯಮೂರ್ತಿಗಳು ಅದು ಹೇಳಿದಾರ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೂ ಅವ್ರನ್ನ ಆ ವಿಷಯದ ಬಗ್ಗೆ ನಾನು ಹೇಳೋದು ಸರಿಯಾಗೋದಿಲ್ಲ, ಅದನ್ನು ನೀವು ಅವ್ರನ್ನೇ ಕೇಳಬೇಕು.